ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಾಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂದೇಶ್. ನಾನಿವತ್ತು ಹಾಸನ ಲೋಕಸಭಾ ಕ್ಷೇತ್ರದಲ್ಲಿದ್ದೇನೆ. ಇದು ರಾಜಕೀಯವಾಗಿ ಶಕ್ತಿ ಕೇಂದ್ರ ಅಂತಾನೆ ಕರೆಯಲ್ಪಡುವಂತಹ ಕ್ಷೇತ್ರ. ಇಲ್ಲಿ ಸಾಕಷ್ಟು ವಿಶೇಷತೆಗಳಿವೆ. ಎಚ್ ಡಿ ದೇವೇಗೌಡ ಹಾಗೂ ಪುಟ್ಟಸ್ವಾಮಿಗೌಡ ಕುಟುಂಬದ ಚುನಾವಣಾ ಫೈಟ್ಗೆ ಮೂರು ತಲೆಮಾರುಗಳ ಇತಿಹಾಸವಿದೆ. 2024 ಲೋಕಸಭಾ ಚುನಾವಣೆಯಲ್ಲಿ ಇವರ ಮೊಮ್ಮಕ್ಕಳೇ ಇಲ್ಲಿನ ಅಭ್ಯರ್ಥಿಗಳಾಗಿರೋದು ಮತ್ತೊಂದು ವಿಶೇಷ. ಹೀಗಾಗಿ ಇವತ್ತು ನಾವು ಹಾಸನ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಂಚಾರ ಮಾಡಿ ಜನರ ಅಭಿಪ್ರಾಯವನ್ನ ತಿಳ್ಕೊಳ್ಳೋಣ. ಕಟ ಗ್ಯಾರಂಟಿ ಕೊಟ್ಟು ದೇಶ ನಾಳೆ ಹೆಂಗಸರು ಮಕ್ಕಳು ಕೈ ಸಿಗ್ತಾ ಇಲ್ಲ ಹೆಂಗಸುಗಳಿಗೆ. ಬಿಜೆಪಿ ಸರ್ಕಾರ ಬಂದ್ರೆ ರೈತರುಗಳಿಗೆ ಅನುಕೂಲ ಆಗುತ್ತೆ. ಹಾಸನ ಕ್ಷೇತ್ರ ಕಾಂಗ್ರೆಸ್ ಶ್ರೇಯಸ್ ಪಟೇಲ್. ಮೋದಿನೇ ಪ್ರಧಾನಿ ಆಗ್ಬೇಕು ಇನ್ನೊಂದ್ಸಲ. ಅದೇನಾದ್ರು ದೇಶದ ಶಕ್ತಿ ಹೆಚ್ಚಾಗಬೇಕು ಅಂದ್ರೆ ಇಲ್ಲ ಅಂದ್ರೆ ದೇಶ ಅತಂತ್ರ. ಮೋದಿ ಅವರ ಕೈಯಲ್ಲಿ ನಮ್ಮ ರಾಹುಲ್ ಗಾಂಧಿ ಅವರು ಓದಿರೋ ಡಿಗ್ರಿಗಳನ್ನ ಹೇಳೋದಿಕ್ಕಾಗಲ್ಲ. ನಾನೀಗ ಹಾಸನದ ಗೋವನಹಳ್ಳಿ ಗ್ರಾಮದಲ್ಲಿದ್ದೀನಿ. ಇಲ್ಲಿನ ಗ್ರಾಮಸ್ಥರು ಏನು ಹೇಳ್ತಾರೆ ಚುನಾವಣಾ ಅಖಾಡದ ಬಗ್ಗೆ ಅಥವಾ ಚುನಾವಣೆಯ ಬಗ್ಗೆ, ಅದನ್ನ ಅವರನ್ನೇ ಕೇಳಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಮೇಡಮ್, ಎಲೆಕ್ಷನ್ ಇದೆ, ಏನು ನಿಮ್ಮ ಆಯ್ಕೆ ಯಾವ್ದಾಗಿರುತ್ತೆ? ನಮ್ಮ ಆಯ್ಕೆ ಸರ್ಕಾರ ಯಾವ್ದಕ್ಕೆ ಒಳ್ಳೇದು ಇದು ಮಾಡುತ್ತೆ ಅದಕ್ಕೆ ನಮ್ಮ ಆಯ್ಕೆ. ಈಗ ಬಂದಿರೋದು 2000 ದುಡ್ಡು ಕೊಡ್ತಾರೆ, ಬಸ್ ಚಾರ್ಜ್ ಬಿಟ್ಟಿರೋದಕ್ಕೆ ಎಲ್ಲ ಹೊಡೆದಾಡಿಸಿ ಆಯ್ತಾರೆ, ಬೆಲೆ ಎಲ್ಲನೂ ದಗ್ನಿಕೇರ್ಸ್ಕೊಂಡು ಕೂತಾರೆ. ಸರ್ಕಾರ ಕಾಂಗ್ರೆಸ್ ಬಂದ್ರೇನು ದಬಾಕ್ತಾರ? ಏನು ದಬಾಕಲ್ಲ, ಬರೀ ನಮ್ಗೆ 2000 ಹಾಕ್ಬೋದು. ಹಾಕಿದ ತಕ್ಕನಾಗಿ ಇವ ಎಂಥವ್ರು ಬಡವ್ರು ಬಗ್ರು ಒಂದು ಜಮೀನು ತಗೊಳಂಗಲ್ಲ, ಒಂದು ಮನೆ ತಗೊಳಂಗಲ್ಲ, ಅವ್ರಿಗೆಲ್ಲ ಬರ್ಚಿಕು ಒಂದು ಕೇಳಿ ಡಬಲ್ ರೇಟ್ ಮಾಡಿ ಕೂರಿಸಿಲ್ವ? ಈ ಕಡೆ ತಗೊಳೋದು ಆ ಕಡೆ ತಗೋತಾರೆ. ಅಲ್ಲ, ನೀವೀಗ ಮೋದಿನ ನೋಡೋಟ್ ಹಾಕ್ತೀರಾ, ಸಿದ್ದರಾಮಯ್ಯ ಗ್ಯಾರಂಟಿನ ನೋಡೋಟ್ ಹಾಕ್ತೀರಾ, ಅಥವಾ ಪಕ್ಷ ಮೋದಿನೇ ಬರ್ಬೇಕು ನಮ್ಗೆ? ಅವರೇ ಉಳ್ಳೋದು. ಮೋದಿ ಸರ್ಕಾರ, ಮೋದಿ ಬಂದ್ರೆ ಪ್ರಪಂಚ ಉಳ್ಕೊಳೋದಿಲ್ಲ ಅಂದ್ರೆ ಯಾವ್ದು ಉಳಿಯ ಭಾಯಿ ಅವ್ರ ಬಹನೋ, ಮೈ ಹಾಸನ್ ಮೇ ಆಜ್ ಯಹಾಂ ಖಡಾ ಹೂಂ. ಪೂರೇ ದೇಶ್ ಕೆ ಮಹಿಳಾ ಜೋ ಹೈ, ಹಮಾರೇ ದೇಶ್ ಕೆ ಮಹಿಳಾ ಏಕ್ ಶಕ್ತಿ ಹೈ. ಮೈ ಇಸ್ ಶಕ್ತಿ ಶಕ್ತಿ ಕೋ ಔರ್ ಮಜಬೂತ್ ಕರ್ನಾ ಚಾಹತಾ ಹೂಂ. ಭಾಯಿ ಅವ್ರ ಬಹನೋ, ಹಮಾರೀ ಮಹಿಳಾ ಕಿ ಶಕ್ತಿ ಪೂರಾ ದೇಶ್ ಮೇ ಚಿರಾಗ್ ಹೋನಾ ಚಾಹಿಯೇ. ಮೈ ಮಹಿಳಾ ಕೋ ಶಕ್ತಿ ಕೋ ಔರ್ ಶಕ್ತಿ ಬರ್ನಾ ಚಾಹತಾ ಹೂಂ. ಭಾಯಿ ಅವ್ರ ಬಹನೋ, ಹಮಾರೇ ಮಹಿಳಾ ಏಕ್ ಮಹಾಶಕ್ತಿ ಹೈ, ಮಹಾದೇವಿ ಹೈ ಸಮಝೋ. ಹಮಾರೀ ದೇಶ್ ಕೋ ಬಚಾನೆ ಕೆ ಲಿಯೇ ಕಮಲ್ ಕೋ ವೋಟ್ ಡಾಲಿಯೇ, ಕಮಲ್ ಕೋ ವೋಟ್ ಡಾಲಿಯೇ. ಅಲೇ ಗಣೇ ಬೇಜಿವೆ ಎಲ್ಲೆ ಮಹಿಳೆಯರಿಗೂ ಕೇಳಿಗೆ ಇದ್ದೀನಿ, ದೇಶವು ಕೋಸ್ಗೇರೆ ಕಮಲ್ಗೂ ಭೇಟಿಯಾಗಿರುವೆ. ಲೋಕಸಭೆ ಚುನಾವಣೆ ಇದೆ, ನಿಮ್ಮ ಆಯ್ಕೆ ಯಾರು ಅಂತ? ನಾವು ಪಾರ್ಟಿ ನೋಡಲ್ಲ, ನಾವು ಮೋದಿ ನೋಡ್ತೀವಿ ಅಷ್ಟೇ, ಇನ್ನೇನು ಇಲ್ಲ. ನಮಗ್ ಮೋದಿ ಬರ್ಬೇಕು, ದೇಶ ಉಳಿಬೇಕು. ಈಗ JDS ಮತ್ತೆ BJP ಮೈತ್ರಿ ಆಗಿದೆ, ಎನಿ ಪಾರ್ಟಿ ಮೋದಿ ಯಾರಿಗೆ ಇರುತ್ತೆ. ಸರ್, ಲೋಕಸಭಾ ಚುನಾವಣೆ ಇದೆ, ಯಾರು ನಿಮ್ಮ ಆಯ್ಕೆ? ಇಬ್ರು ಕೂಡ ಯುವಕರಿದ್ದಾರೆ, ಏನ್ ಹೇಳ್ತೀರಾ? ಮೋದಿ ಸರ್, ಮೋದಿ ಆಗ್ಬೇಕು, ದೇಶದ ಪ್ರಗತಿ ಆಗ್ಬೇಕು, ಮಳೆ ಬೆಳೆ ಚೆನ್ನಾಗಾಗಬೇಕು, ಜನ ಎಲ್ಲ ಸುಖವಾಗಿರ್ಬೇಕು, ಅಷ್ಟೇ ನಮ್ಮ ಯಾರಾದರೂ ಅಷ್ಟೇ, ಯಾರ ಬರಲಿ ಒಳ್ಳೆ ವ್ಯಕ್ತಿ ಆಗ್ಬೇಕು. JDS ಮತ್ತೆ BJP ಮೈತ್ರಿ ಇದೆ, ಮೈತ್ರಿ ಅಂತೇನಿಲ್ಲ ಸರ್, ಒಳ್ಳೆ ಅಭ್ಯರ್ಥಿ ಯಾರು ಬರ್ತಾರೆ ಅವ್ರಿಗೆ ವೋಟ್ ನಮ್ದು. ನಿಮ್ಮ ಆಯ್ಕೆ ಯಾರು, ಯಾಕೆ ಇಲ್ಲಿ ಕೇಳಿದಿರ? ಟೋಟಲ್ ಇಲ್ಲಿ ಇಲ್ಲಿ ನಿಮ್ಮ ಕ್ಷೇತ್ರ ಹಾಸನ ಕ್ಷೇತ್ರ ಕಾಂಗ್ರೆಸ್ ಶ್ರೇಯಸ್ ಪಟೇಲ್. ಅಂದ್ರೆ ಏನ್ ನೋಡಿ ವೋಟ್ ಹಾಕ್ತೀರಿ? ಯಾರನ್ನ? ಶ್ರೇಯಸ್ ಪಟೇಲ್, ಒಳ್ಳೆ ವ್ಯಕ್ತಿ, ಎಲ್ಲರಿಗೂ ಸ್ಪಂದಿಸ್ತಾರೆ, ಚೆನ್ನಾಗಿ ಎಲ್ಲ ಕಷ್ಟ ಸುಖದೆಲ್ಲ ಬರ್ತಾರೆ ಮಾಡ್ತಾರೆ. ಇವ್ರು JDS ದುರಾಂಕರ ತೋರಿಸ್ ಜಾಸ್ತಿ ತೋರಿಸ್ತಾರೆ, ಅವ್ರ ಮಟ್ಟ ಹಾಕ್ಬೇಕಿಲ್ಲ. ಅಂದ್ರೆ ಶ್ರೇಯಸ್ ಪಟೇಲ್ ಕೂಡ ಹೊಸಬ್ರು, ಹೊಸಬ್ರು ಆದ್ರೂ ಅವ್ರಿಗೆ ತಾತಂದ ಐತಲ್ಲ, ಅವ್ರು ಮಾಡ್ತಾರೆ. ಅವ್ರ ಹಿಂದೆ ರಾಜಕೀಯದಿಂದ ಬಂದಿರ್ತಾರೆ ತಾತಾರು, ಅವ್ರು ಮಾಡ್ತಾರೆ. ಮುಂದೆ ಹೆಂಗ್ ಮಾಡ್ಬೇಕು, ಒಳ್ಳೆ ಜನಕ್ಕೆ ಯಾವ ಜನ ಯಾವ ಥರ ದಾರಿ ಮಾಡ್ಬೇಕು ಮಾಡೇ ಮಾಡ್ತಾರೆ ಅವರು. ಬಟ್ ಇಲ್ಲಿ JDS 4 ಕ್ಷೇತ್ರದಲ್ಲಿ ಇದೆ ವಿಧಾನಸಭಾ ಕ್ಷೇತ್ರ. JDS ಎಷ್ಟಿತ್ತು, ಕಳಸ ಎಷ್ಟಿತ್ತು, ರೇವಣ್ಣ ಎಷ್ಟು ಇದು ಲೀಡಿಂಗ್ ಹಿಡಿದ್ರು, ಈಗ ಎಷ್ಟು ಲೀಡಿಂಗ್ ಬಂದ್ರು, ಚೇಂಜ್ ಆಗೇ ಆಗುತ್ತಲ್ವಾ? ಲೋಕಸಭಾ ಚುನಾವಣೆ ಹೇಳಿ ಸರ್, ನಿಮ್ಮ ಆಯ್ಕೆ? ನಮ್ಮ ಆಯ್ಕೆ ಮೋದಿಗೆ ಸರ್. ಮೋದಿಗೆ? ಹಾ, ಮೋದಿಗೆ. ಒಳ್ಳೆ ಕೆಲಸಗಳು ಮಾಡಿದ್ದಾರೆ, ಕಾಮಗಾರಿ ಚೆನ್ನಾಗಿ ಮಾಡಿದ್ದಾರೆ, ಜನಗಳಿಗೆ ಹೆಲ್ಪ್ ಮಾಡಿದ್ದಾರೆ, ಅವ್ರಿಗೆ ಹಾಕೋದು.
ನಿಮ್ಮ ಕ್ಷೇತ್ರದಲ್ಲಿ ಅಲಯನ್ಸ್ ಇದೆ ಈಗ ಹೇಳಿ, ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಅದು ಯಾರಿಗೆ ಹಾಕೋ ಮೈನ್ಸ್ ಹಾಕಲ್ಲ, ಮೋದಿಗೆ ಹಾಕೋದು ಓಟ, ಮೋದಿ ಬಿಟ್ಟು ಯಾರಿಗೂ ಹಾಕಲ್ಲ. ಲೋಕಸಭಾ ಚುನಾವಣೆ ಇದೆ, ಹೌದು, ಯಾರಿಗೆ ನಿಮ್ಮ ಮತ ನಾ ಜೆಡಿಎಸ್ಗೆ ಯಾಕೆ ನಾವು ಆಗ್ಲಿಂದ ಅದೆಲ್ಲ ಇರ ಅದರಿಂದ ಡೇವಡ್ರು ನೋಡ್ಕೊಂಡು ಈ ಸಲ ಅವ್ರಿಗೆ ಮೋದಿಗೋಸ್ಕರ. ಈ ಹಿಂದೆ ಕೂಡ ಪ್ರಜ್ವಲ್ ರೇವಣ್ಣನೇ ಎಂ ಪಿ ಆಗಿದ್ದರು, ಆದರೂ ಕೆಲಸಗಳು ಮಾಡಿದ್ದಾರೆ. ಪರವಾಗಿಲ್ಲ ಪರವಾಗಿಲ್ಲ, ಏನು ಅಂದ್ರೆ ಇಲ್ಲಿ ದೇವಡ್ರು ಮುಖ ನೋಡ್ಕೊಂಡು ಮೇನ್ ಮೋದಿ ಮೋದಿ ಬಿ ಜೆ ಪಿಯಿಂದ ಇದ್ರು ನಾವು ಎಂ ಪಿಗೆ ಆಗ್ತಿದ್ದೆ ಮೋದಿ ಜೆ ಡಿ ಎಸ್ ಆದ್ರೂ ಈಗ ಅವ್ರು ಇಲ್ಲಕ್ಕೆ ಆಗ್ಬೇಕು. ಬಿ ಜೆ ಪಿ ಬರಲಿ ಇಲ್ಲ ಅಂದ್ರೆ ನಮ್ಮದು ದಳ ಬರಲಿ ಅಷ್ಟೇ, ಎರಡೇ ನಮಗೆ ಬೇಕಾಗಿರೋದು. ಹೆಂಗಸರನ್ನ ಹಾಳು ಮಾಡಿ ಕುಸ್ಕಟ್ಟೆ ಗ್ಯಾರಂಟಿ ಕೊಟ್ಟು ದೇಶ ಹಾಳಾಗೋಯ್ತಾಯ್ತು, ಯಾವ ಹೆಂಗಸ್ರ ಮಕ್ಳು ಕೈ ಸಿಗ್ತಾ ಇಲ್ಲ ಹೆಂಗಸುಗಳಿಗೆ. ಅದಕ್ಕೆ ಸರ್ ಬರಗಾಲ ಬಂದಿರೋದು, ಕುಡಿಯೋಕೆ ನೀರಿಲ್ಲ, ಆ ವಿಚಾರಕ್ಕೆ ಕುಡಿಯೋಕೆ ನೀರಿಲ್ಲ. ಈ 5 ವರ್ಷ ಇದ್ದ ಆಗಲೂ ಕುಡಿಯೋಕೆ ನೀರಿತ್ತಿಲ್ಲ, ಈಗ ಬಂದ ನೀರು ಕುಡಿಯೋಕೆ ನೀರಿಲ್ಲ ಜನಕ್ಕೆ, ರೋಗ ಗಂಟಲು ಕುಡಿಯೋಕೆ ನೀರು ಸಿಗಲ್ಲ. ಏನು ಹೇಳೋದಪ್ಪ, ಕುಡಿಯೋಕೆ ನೀರಿಲ್ಲ, ದನಕರಿಗೆ ನೀರಿಲ್ಲ, ಮೊದಲಾಗಿ ಬರಗಾಲ ಬಂದೇ ಬಿಡ್ತು. ಆಮೇಲೆ ಈಗ ಏನಪ್ಪ ಅಂದರೆ ವಿದ್ಯುತ್ತಿಂದ ಇದು ಮಾಡಾಕಿದ್ರು, ಯಾವುದು ಕಾಂಗ್ರೆಸ್ ಮುಂದೆ ಏನು ಪ್ರಯತ್ನ ಇಲ್ಲ. ಸಿದ್ದರಾಮಯ್ಯವ್ರ ಗ್ಯಾರಂಟಿಗಳು ನಿಮಗೆ ಸಿಗ್ತಾ ಇಲ್ವಾ? ಇಲ್ಲ ಇಲ್ಲ ಇಲ್ಲ, ಯಾವುದೂ ಇದಿಲ್ಲ. ಎಷ್ಟು ಹಂಗೆ ತಿರ್ಗಾಡ ನೋಡಿ, ಕುಡಿಯೋಕೆ ನೀರು ಎಲ್ಲಿಂದ ಕಿತ್ತಾಂಡು ಹೋಯ್ತಿದ್ದೀವಿ, ಹಂಗಾಗಿದೆ. ಬಾವಿಗಳು ನಿಂತು ಹೋದ ಇದ್ರಿಂದ ನಿಂತು ದನಕರ ಮೊದಲೇ ಮೇವಿಲ್ಲ, ಅವೆಲ್ಲಿಗೆ ಹೋಗೋದು? ಹಂಗಾಗಿದೆ ಈ ಪರಿಸ್ಥಿತಿ. ಸುಮ್ಮನೆ ಹೆಂಗೋ ಮುಂಚೆ ಹೆಂಗೋ ದುಡ್ಡು ಕೊಟ್ಬಿಟ್ಟು ಬಸ್ಗೋಗೋರು, ಈ ಬಸ್ಗೋಗಿ ಕಾಲು ಹಾಕೋಕ್ಕೆ ಜಾಗಿಲ್ಲ, ಎಲ್ಲ ಬರೀ ಹೆಂಗಸರು ತರ್ಬಾರ. ನಾವು ಇದು ಮಾಡ್ತಿದ್ದ ದಳ ಮಾಡ್ತಿದ್ದ ದಳ ದಳಿಗೂ ನಮಗೂ ಯಾವುದೋ ಒಂದು ಕಲೆಕ್ಷನ್ ಬಂತು ಅಂತ ಹೇಳ್ಬಿಟ್ಟು ನಾವು ಹೋದ ಸರಿಯಿಂದಲೂ ನಾವಿದ್ದೇವೆ. ಯೋ ಎಲ್ಲ ಗ್ಯಾರಂಟಿ ಕಣಪ್ಪ, ನಮ್ಮೂರಲ್ಲಿ 2 ಪಂಗಡ, ಪಂಗಡದಲ್ಲಿ 1 ಪಂಗಡ ಬಿಡು, 1 ಪಂಗಡ ನಾವಯ್ಯವಾದೇ. ಈಗ ಹೊಸ ಹುಡುಗರು ನಿಂತಾ ಇದಾರೆ, ಶ್ರೇಯಸ್ ಪಟೇಲ್ ಯಾರು ನಿಂತ್ಕೊಳ್ಳಿ, ಒಟ್ಟಲ್ಲಿ ನಾವು ಹಾಕದೇ ಇದೆ, ನಾವೆಲ್ಲ ಹಾಕ್ತಂಗೆ ರೀ. ನಿಮ್ಮ ಮತ ಯಾರು? ನಮ್ಮ ಮತ ವ್ಯಕ್ತಿಗತವಾಗಿ ಹಾಕ್ತೀವಿ, ಒಂದು ನಾವು ಫರ್ಮ್ ಜೆ ಡಿ ಎಸ್. ಯಾಕೆ ಜೆ ಡಿ ಎಸ್? ನಾವು ವ್ಯಕ್ತಿಗತವಾಗೂ ಆಗ್ತೀವಿ, ಇದ್ದದ್ರಲ್ಲಿ ನಮ್ಗೆ ಉತ್ತಮ ಅನ್ನೋದು ಜೆ ಡಿ ಎಸ್ ಇದೆ, ಹಾಗಾಗಿ ನಾವು ಜೆ ಡಿ ಎಸ್ಗೆ. ಹಿಂದೆ ಪ್ರಜ್ವಲ್ ರೇವಣ್ಣವ್ರು ಕೂಡ ಎಂ ಪಿ ಆಗಿದ್ದರು, ಎಂ ಪಿ ಆಗಿದ್ದರು. ಅವ್ರೇನು ಕೆಲಸ ಮಾಡಿದ್ರ? ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ, ಅದು ಇದ್ದದ್ರಲ್ಲಿ ಆದಷ್ಟು ನಮಗೆ ನಮ್ಮ ಜೆ ಡಿ ಎಸ್ ಅಲ್ಲಿ ನಮ್ಮಲ್ಲಿ ಎಮ್ ಎಲ್ ಎ ಆಗಲಿ, ನಮ್ಮ ಎಂ ಪಿಗಳೇ ಆಗಲಿ, ಮಿನಿಸ್ಟ್ರುಗಳೇ ಆಗಲಿ, ದೇವೇಗೌಡರು ಫ್ಯಾಮಿಲಿ ಇದ್ದದ್ರೆ ಪಕ್ಕನ್ನ ಚೆನ್ನಾಗಿ ಮಾಡಿದ್ದಾರೆ. ಸರ್, ಈಗ ಲೋಕಸಭಾ ಚುನಾವಣೆ ಇದೆ, ಹೌದು, ಯಾವುದು ನಿಮ್ಮ ಆಯ್ಕೆ ಯಾಕೆ? ಇಲ್ಲಿ ಕ್ಯಾಂಡಿಡೇಟ್ ಸರಿಯಿಲ್ಲ. ಚಂದ್ರಾಯಪಟ್ಟಣ ಮಾರ್ಕೆಟ್ನಲ್ಲಿ ನಾನಿದ್ದೀನಿ, ಇಲ್ಲಿನ ಏನು ತರಕಾರಿ ವ್ಯಾಪಾರಿಗಳೇನಿದ್ದಾರೆ ಅವರು ಏನು ಹೇಳ್ತಾರೆ ಲೋಕಸಭಾ ಚುನಾವಣೆ ಕುರಿತಂತೆ ಅಂತೇಳಿ ಅವ್ರನ್ನ ಮಾತನಾಡಿಸಿ ತಿಳ್ಕೊಳ್ಳೋಣ. ಸರ್, ಈಗ ಲೋಕಸಭಾ ಚುನಾವಣೆ ಇದೆ, ಯಾರು ನಿಮ್ಮ ಆಯ್ಕೆ? ಅವರ ಪ್ರಜ್ವಲ್ ರೇವಣ್ಣ ಅವರು. ಯಾಕೆ ಸರ್ ಪ್ರಜ್ವಲ್ ರೇವಣ್ಣ ಅಂದರೆ? ಸರ್, ನಾವು ಜೆ ಡಿ ಎಸ್ ಆಗಲಿಂದ ಹಾಗಾಗಿ ಪ್ರಜ್ವಲ್ ರೇವಣ್ಣ. ಆಯ್ತು, ಏನು ನೋಡಿ ಓಟ್ ಹಾಕ್ತೀರಾ ಅಂತ? ಮೋದಿ ನೋಡಿ ಓಟ್ ಹಾಕ್ತೀರಾ, ಸಿದ್ದರಾಮಯ್ಯ ಅವ್ರ ಗ್ಯಾರಂಟಿ ನೋಡಿ ಓಟ್ ಹಾಕ್ತೀರಾ, ಅಭ್ಯರ್ಥಿ ನೋಡಿ ಓಟ್ ಹಾಕ್ತೀರಾ? ಸರ್, ನಮಗೆ ಕೆಲಸ ಬೇಕು, ಮೋದಿನೂ ನೋಡೋಂಗಿಲ್ಲ, ಸಿದ್ದರಾಮಯ್ಯ ನೋಡೋಂಗಿಲ್ಲ. ಯಾರು ಅನುಕೂಲ ಮಾಡ್ತಾರೆ ಅವ್ರಿಗೆ ಇದು ಮಾಡೋದ, ನಮ್ಮ ಚಂದ್ರಾಪುಣಕ್ಕೆ ಯಾರು ಇದಾಗುತ್ತೆ ಅವ್ರಿಗೆ ಮಾಡಬೇಕು. ಸ್ಥಳೀಯ ಅಭ್ಯರ್ಥಿ ಯಾರು ಅಭಿವೃದ್ಧಿ ಮಾಡಿರ್ತಾರೆ, ಯಾರು ಅಭಿವೃದ್ಧಿ ಮಾಡ್ತಾರೆ ಅವ್ರಿಗೆ ಹಾಕೋದಲ್ವರ. ಒಳ್ಳೆ ಒಳ್ಳೆ ಮನುಷ್ಯ ಆಗಬೇಕು, ಹೋದ ತಕ್ಷಣ ಸ್ಪಂದಿಸಬೇಕು, ಕೆಲಸ ಆಗಬೇಕು ಅಷ್ಟೇ. ನಿಮ್ಮ ಆಯ್ಕೆ ಯಾರು ಯಾಕೆ? ಸರ್, ಜೆ ಡಿ ಎಸ್. ಏನಕ್ಕೆ ಅಂತಂದರೆ ಅವರು ನಮಗೆ ಆದಷ್ಟು ಸಹಾಯ ಮಾಡಿದ್ದಾರೆ, ಬಲ್ಲಣ್ಣವರು ನೆನ್ಕೋಬೇಕು ನಮಗೆ ಯಾವಾಗಲೂ. ಜೆ ಡಿ ಎಸ್ ನಾನೀಗ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀನಿ. ಈ ಹಿಂದೆ 2023 ವಿಧಾನಸಭೆಯಲ್ಲಿ ಜೆ ಡಿ ಎಸ್ನ ಅಭ್ಯರ್ಥಿ ಬಾಲಕೃಷ್ಣ ಅವರು ಸತತವಾಗಿ 3 ಬಾರಿ ಈ ಒಂದು ಕ್ಷೇತ್ರದಲ್ಲಿ ಜಯಶೀಲರಾಗಿದ್ದಾರೆ. ಆದರೆ ಲೋಕಸಭಾ ಚುನಾವಣೆಯ ಸಿನಾರಿಯೋ ಇಲ್ಲಿ ಹೇಗಿದೆ ಅನ್ನೋದನ್ನು ಇವತ್ತು ತಿಳ್ಕೊಳ್ಳೋಣ. ಇಲ್ಲಿನ ಜನರ ನಾಡಿ ಮಿಡಿತ ಏನಿದೆ ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ. ಬನ್ನಿ, ನಿಮ್ಮ ಮತ ಯಾರಿಗೆ? ನೀವು ಓಟ್ ಹಾಕ್ತಿರಲ್ಲ? ಮೋದಿಗೆ. ಮೋದಿಗೆ ಯಾಕೆ ಸರ್? ಮೋದಿ ಮೋದಿ ಒಳ್ಳೆಯ ಕೆಲಸ ಮಾಡಿದ್ರೆ ಹಾಕ್ತಾರೆ. ಓಕೆ, ಅಲ್ಲ ಇಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಅಭ್ಯರ್ಥಿ ಇರ್ತಾರೆ, ಪ್ರಜ್ವಲ್ ರೇವಣ್ಣ ಅವರು, ಅವ್ರಿಗೆ ಹಾಕ್ತೀರ? ಅಲ್ಲ ಅವ್ರಿಗೆ ಸೇರಿ ಬರ್ತೀನಿ ಅಲ್ಲ. ಒಟ್ಟು ಮೋದಿ ನೋ ಮುಖ ನೋಡಿ ಹೋಗ್ತೀವಿ, ಓಟ್ ಹಾಕ್ತೀರಾ ಮೇಡಮ್? ನೀವು ಹೋಗಿ ಮಾಡ್ತೀನಿ ಮೋದಿನ. ಯಾಕೆ ಮೇಡಮ್ ಮೋದಿ? ಅವರು ದೊಡ್ಡ ದೊಡ್ಡ ಕೆಲಸ ಮಾಡ್ತಾರೆ. ಇವರು ಸಿದ್ದರಾಮಯ್ಯನೂ ಮಾಡವ್ರೆ, ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಆದ್ರೂ ಮೋದಿ ದೊಡ್ಡ ದೊಡ್ಡ ಕೆಲಸಗಳನ್ನ ಮಾಡ್ತಾವ್ರೆ, ಅವರು ಕೇಂದ್ರದಿಂದ ಅವ್ರೆ ಬಂದರೆ ಪರವಾಗಿಲ್ಲ. ಈ ಸಿದ್ದರಾಮಯ್ಯ ಅವ್ರ ಗ್ಯಾರಂಟಿಗಳು ಅದೆಲ್ಲ ನೀವು ತಗೊಳ್ತಾ ಇದ್ದೀರ? ತಗೊಂತಾಗತ್ತೆ. ಸರ್, ಚುನಾವಣೆ ಇದೆ, ಯಾರಿಗೆ ನಿಮ್ಮ ಆಯ್ಕೆ ಯಾರು ಅಂತ?
ನಮಸ್ತೆ ನೋಡೋಣ. ನಮ್ಗೆ ಇನ್ನು ಯಾರಿದ್ದಾರೆ ಮೋದಿ ಬಿಟ್ರೆ? ಮೋದಿ ಇಲ್ದವ್ರು ನಾವು ಇಲ್ಲ ಕೇಳ್ಬಲ್ರಿ. ಓಕೆ ಮೋದಿ ಮೋದಿ ಓಕೆ. ನಾನು ಆಲೈವಲ್ಲಿ 71 ಇಯರ್ಸ್ ಮನುಷ್ಯ, ನಾನು ಎಲ್ಲ ಹತ್ರ ನೋಡ್ಕೊ ಬಂದಿದ್ದೀನಿ. ಅವ್ರು ಇಲ್ದವ್ರು ನಮ್ಮ ಇಂಡಿಯಾನೇ ಇಲ್ಲ ರೀ. ಹಾಂ, ಏನು ಮಾಡ್ತೀರಿ ಮುಂದೇದು ಗೊತ್ತಿಲ್ಲ. ಈಗ ಮೋದಿ ಇರಬೇಕು, ಮೋದಿ ಇವ್ರಿಗೆ ಮೋದಿ ನಾಯಕತ್ವನ ನಾವು ಹೋಗ್ತೀವಿ. ಇಲ್ಲ ನಮಗೆ ದೇಶ ಇಂಪಾರ್ಟೆಂಟ್. ನಮಗೆ ನಾನೀಗ ಹೊಳೆ ನರಸೀಪುರ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇನೆ. ಇಲ್ಲಿನ ಜನರ ನಾಡಿ ಮಿಡಿತ ಏನಿದೆ ಅದನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ನಿಮ್ಮ ಆಯ್ಕೆ ಯಾರು ಸರ್? ನಮ್ಮ ಆಯ್ಕೆ ಯಾವಾಗಲೂ ಶ್ರೇಯಸ್ ಪಟೇಲರಾಗಿರ್ತಾರೆ ಸರ್. ಕಾರಣ ಇಷ್ಟೇ, ಹೊಳೆಹರಸೀಪುರದಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ JDS ಸ್ವತಂತ್ರವಾಗಿ ಯಾವತ್ತೂ ಗೆದ್ದು ಅವರು ಚುನಾವಣೆ ಎದುರಿಸಿಲ್ಲ. ಓ ಸರ್ನು ನಮ್ಮ ಕಾಂಗ್ರೆಸ್ ಪಕ್ಷದ ಜೊತೆ ಸೇರಿ ಪ್ರಜ್ವಲ್ ರೇವಣ್ಣ ಅವರು ಗೆದ್ದರು. ಈ ಸರ್ನು ಸಹ ಕೋಮೋದಿ ಪಕ್ಷ ಜೊತೆ ಸೇರಿಕೊಂಡು ಈ ಸರಿ ಚುನಾವಣೆ ಎದುರಿಸಲು ನಿಂತಿದ್ದಾರೆ. ಈ ಸರಿ ಜನಗಳು ಅವರ ದುರಹಂಕಾರಕ್ಕೆ ಯಾವುದೇ ಕಾರಣಕ್ಕೂ ಬೆಲೆ ಕೊಡಲ್ಲ. ಈ ಸರಿ ಶ್ರೇಯಸ್ ಪಟೇಲ್ ಅವ್ರನ್ನ ನಮ್ಮ ಜನಗಳು ಗೆದ್ದೇ ಗೆಲ್ಲಿಸ್ತಾರೆ. 100% ಈ ಸರಿ ಲೋಕಸಭಾ ಅಭ್ಯರ್ಥಿ ಸಂಸದರಾಗಿ ಡೆಲ್ಲಿ ಕಳಿಸ್ತೀವಿ ನಮ್ಮ ಹೊಳೆಹರಸೀಪುರದವರು. ಸರ್, ಇಬ್ಬರೂ ಕೂಡ ಯುವಕರೇ, ಪ್ರಜ್ವಲ್ ರೇವಣ್ಣ ಹಾಗೆ ಶ್ರೇಯಸ್ ಪಟೇಲ್ ಅವರು, ಇಬ್ಬರಿಗೂ ತಾತಂತ್ರ ನಾಮಬಲ ಇದೆ. ಯಾರು ಗೆಲ್ತಾರೆ ಅನ್ಸ್ತೀರಾ ಅನ್ಸುತ್ತೆ? ಯಾರು ನಿಮ್ಮ ಆಯ್ಕೆ, ಜೊತೆಗೆ ಯಾಕೆ? ಶ್ರೇಯಸ್ ಪಟೇಲ್ ಅವರು ಅವರು ತಾತ ಮಾಡಿರೋಂಥ ಕೆಲಸಗಳನ್ನ ಯಾರು ಬೆಲೆ ಕಟ್ಟೋಕ್ಕಾಗಲ್ಲ. ಉಚ್ಚಿನ ಕಪ್ಪಲ್ ಏತ ನೀರಾವರಿನ ಗರುಡು ಭೂಮಿ ಅದು ಸೂರ್ಯ ಚಂದ್ರ ಗ್ರಹಣ ಬರುತ್ತೆ, ಆ ಏತ ನೀರಾವರಿ ಗ್ರಹಣ ಬರಲ್ಲ ಅಂತ ಕೆಲಸ ಪುಟ್ಸ್ವಾಮಿ ಗೌಡರು ಮಾಡವ್ರೆ. ಆ ಕೆಲಸದಿಂದ ಪುಟ್ಸ್ವಾಮಿ ಗೌಡರ ಮೊಮ್ಮಗ ನಮ್ಮ ಹಾಸನ ಜಿಲ್ಲೆ ಒಳಗೆ 1.5 ಲಕ್ಷ ಅಂತರದಲ್ಲಿ ಗೆಲ್ತಾರೆ. ಯಾಕೆಂದ್ರೆ ಪ್ರಜ್ವಲ್ ರೇವಣ್ಣ ಹಾಸನಲ್ಲಿ ಸೋಲೋರು, ಕಾಂಗ್ರೆಸ್ದರೆ ನಾವು ಓಟಾಕಿದ್ದು. ಕಾಂಗ್ರೆಸ್ JDS ಮೈತ್ರಿಯಾದ್ದರಿಂದ ಪ್ರಜ್ವಲ್ ಅವ್ರು ಗೆದ್ದರು, ಈ ಸಲ ಗೆಲ್ಲಕ್ಕಾಗಲ್ಲ. ಶ್ರೇಯಸ್ ಪಟೇಲ್ ಸಾಹೇಬರು ಯುವಕರ ಕಣ್ಮಣಿ ಆಗಿದ್ದಾರೆ. ಇಡೀ ಜಿಲ್ಲಾದ್ಯಂತ ಶ್ರೇಯಸ್ ಪಟೇಲ್ ಸರ್ ಬಗ್ಗೆ ಒಲವು ವ್ಯಕ್ತ ಆಗ್ತಿದೆ. ಪಕ್ಷಾತೀತವಾಗಿ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಕಾರ್ಯಕ್ರಮಗಳನ್ನ ಇಡೀ ಜಿಲ್ಲೆಯ ಜನ ಒಪ್ಕೊಂಡಿದ್ದಾರೆ. ಅದ್ರ ವಿಶೇಷವಾಗಿ ಮಹಿಳೆಯರು ಉಚಿತ ಬಸ್ ಪ್ರಯಾಣ ಇರ್ಬೋದು, 2,000 ರೂಪಾಯಿ ಉಚಿತವಾಗಿ ಬರ್ತಿರೋಂಥದ್ದು ಎಲ್ಲದಕ್ಕೂ, ಪ್ರತಿಯೊಂದಕ್ಕೂ ಕಾಂಗ್ರೆಸ್ ಪಕ್ಷದ ಒಂದು ಋಣ ನಮ್ಮ ಮಹಿಳೆಯರ ಮೇಲಿದೆ. ಇಡೀ ಪ್ರತಿಯೊಂದು ಜನಸಾಮಾನ್ಯರ ಮನೆಗೆ ಗ್ಯಾರಂಟಿ ಕಾರ್ಯಕ್ರಮ ತಲುಪ್ತಾ ಇದೆ. ಒಂದು ತಿಂಗಳಿಗೆ ಕನಿಷ್ಠ 5,000 ರೂಪಾಯಿ ಹಣ ನೇರವಾಗಿ ಅವ್ರ ಕತೆಗೆ ಬರೋಂಥ ಒಂದು ಕಾರ್ಯಕ್ರಮನ ಇಡೀ ವಿಶ್ವದಲ್ಲಿ ದಾಖಲೆ ಮಾಡೋಂಥ ಒಂದು ಕಾರ್ಯಕ್ರಮನ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮಾಡಿದ್ದಾರೆ. ಹಾಗಾಗಿ ನಮ್ಮ ಶ್ರೇಯಸ್ ಪಟೇಲ್ ಸಾಹೇಬರು ಅತ್ಯಧಿಕ ಮತಗಳಿಂದ ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಲೋಕಸಭಾ ಚುನಾವಣೆ ಇದೆ. ಹೌದು. ಯಾರಿಗೆ ಸರ್ ನಿಮ್ಮ ಮತ? ನಾನು ಶ್ರೇಯಸ್ ಪಟೇಲ್. ಶ್ರೇಯಸ್ ಪಟೇಲ್. ಯಾಕೆ ಸರ್? ಯಾಕೆ ಅಂತ ಅಂದರೆ, ಈಗ ನೋಡಿ, ನಾವು ಹಳೆ ಮುಖನ ನೋಡಿ ಸಾಕಾಗಿದೆ. ಏನು ಕೆಲಸ ಕಾರ್ಯಗಳನ್ನು ಮಾಡಿಲ್ಲ ಅವರು. ಹೋರಾಟ ಇದೆ ಮತ್ತು ನ್ಯಾಯ ಒದಗಿಸ್ಕೊಡ್ತಾರೆ ಅಂತ ಒಂದು ನಂಬಿಕೆ ಇದೆ. ಅದಕ್ಕೋಸ್ಕರ ಚೇಂಜ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಸರ್, ಲೋಕಸಭಾ ಚುನಾವಣೆ ಇದೆ, ಯಾರಿಗೆ ನಿಮ್ಮ ವೋಟು? ಪ್ರಜ್ವಲ್ ರೇವಣ್ಣ. ಪ್ರಜ್ವಲ್ ರೇವಣ್ಣ. ಯಾಕೆ ಸರ್? ಸರ್, ಅಭಿವೃದ್ಧಿ, ಪ್ರತಿಯೊಂದು ಅಭಿವೃದ್ಧಿ, ದೇವಸ್ಥಾನ ಅಭಿವೃದ್ಧಿ ಪ್ರತಿಯೊಂದು ಮಾಡಿದ್ದಾರೆ. ಕಾಂಗ್ರೆಸ್ಸಿಂದ MP ನಿಂತಿರ್ಬೋದು, ಏನು ಅಭಿವೃದ್ಧಿ ಮಾಡೋರೆ ಹೇಳಿ ಪ್ರಶ್ನೆ, ಆಮೇಲೆ ನಿಲ್ಲಿ. 100% 100% ಗೆಲ್ಲೋದು ಪ್ರಜ್ವಲ್ ರೇವಣ. ಈಗ ಸಿದ್ದರಾಮಯ್ಯನವರ ಗ್ಯಾರಂಟಿ ಬಗ್ಗೆ ಇಲ್ಲಿನ 3 ತಿಂಗಳು ಅಷ್ಟೇ, MP ಎಲೆಕ್ಷನ್ ಮುಗ್ದ ಮೇಲೆ ಪ್ರತಿಯೊಂದಕ್ಕೂ ಉತ್ತರ ಸಿಗುತ್ತೆ. ನೀವು ಸರ್, ನಮ್ಮದು ಅಭಿವೃದ್ಧಿ ಕಡೆನೇ ಗಮನ. ರೇವಣ್ಣವ್ರು ಅಭಿವೃದ್ಧಿನೇ ಮಾಡ್ಯಾರೆ. ಪ್ರಜ್ವಲ್ ನಿಜವಾಗ್ಲು ಗೆದ್ದೇ ಗೆಲ್ತಾರೆ. 50,000 ಲೀಟರ್ ನಮ್ಮ ಮಳೆನಾಡು ಕ್ಷೇತ್ರದಲ್ಲಿ 25,000 ಲೀಟರ್ ಗೆಲ್ತಾರೆ. ಈಗ ಪ್ರಜ್ವಲ್ ರೇವಣ್ಣವ್ರ ಮೇಲೆ ಒಂದು ಆರೋಪ ಇದೆ, ಕ್ಷೇತ್ರಕ್ಕೆ ಬರಲ್ಲ ಅಂತ. ಇಲ್ಲ ಸರ್, 100% ಹಳ್ಳಿ ಹಳ್ಳಿಗೆ ಹೋಗಿದ್ರೆ. ಈಗ ಎಷ್ಟು ಹಳ್ಳಿ ಅವೆ ಅಂತ ನಿಮಗೆ ಗೊತ್ತೇ ಸರ್. 1,000 ಹಳ್ಳಿ ಇದೆ. 1,000 ಹಳ್ಳಿಗೆಲ್ಲ ಒಬ್ಬರು ಹೋಗ್ಬೇಕು ಅಂದ್ರೆ ಎಷ್ಟು ಇದಾಗಿ ಎಲ್ಲ ಮಾಡಿದಾರೆ, ಎಲ್ಲ ಅಭಿವೃದ್ಧಿ ಸರ್. ಇನ್ನೂ ಇಲ್ಲ, ಹಳ್ಳಿಗೆ ಹೋಗಿ ಕೇಳಿ ಸರ್, ಪ್ರತಿ ಒಂದು ಹಳ್ಳಿ ಹಳ್ಳಿಗೆ ಹೋಗಿ ಕೇಳಿ ಪ್ರಚಾರ ಮಾಡಿ. ಅದು ಗೊತ್ತಾಗುತ್ತೆ ಎಲ್ಲರಿಗೆ, ಏನ್ ಮಾಡಿದಾರೆ ಪ್ರಜ್ವಲ್ ರೇವಣ್ಣರು, ಏನ್ ಮಾಡ್ಯಾರ ರೇವಣ್ಣರು, ಏನ್ ಮಾಡ್ಯಾರ. ಸರ್, ನೀವು ನಿಮ್ಮ ಆಯ್ಕೆ? ಹಾಸನ ಲೋಕಸಭಾ ಕ್ಷೇತ್ರದಿಂದ ಜಿ ಪುಟ್ಟಸ್ವಾಮಿ ಗೌಡರು, ದೇವೇಗೌಡರು 9 ತಿಂಗಳು ಪ್ರಧಾನಿಯಾಗಿ ನಿಂತಿದ್ರು. ಇಲ್ಲಿಂದ ಆಡ್ತಾ ಟೈಮಲ್ಲಿ ಪುಟ್ಟಸ್ವಾಮಿ ಗೌಡರು ಗೆದ್ದರು. ಈ ಬಾರಿನೂ ಶ್ರೇಯಸ್ ಪಟೇಲ್ ಗೆಲ್ತಾರೆ. ಯಾಕೆ? ಅವರು ಅವರ ತಾತನೋತ್ಸವ ಅವ್ರಿಗೈತೆ, ಆದ್ರಿಂದ ಅವ್ರು ಗೆಲ್ತಾರೆ. ಸರ್, ಖಂಡಿತವಾಗ್ಲೂ ಶ್ರೇಯಸ್ ಪಟೇಲ್ ಅಂತ ಹೇಳ್ತೀನಿ. ಯಾಕಂದ್ರೆ ಅವರ ಪುಟ್ಟಸ್ವಾಮಿ ಗೌಡ ಅವರ ಅವಧಿಯಿಂದ ಕೂಡ ಅಭಿವೃದ್ಧಿಯನ್ನ ಕಾಣ್ತಿದ್ದೆ. ಇಲ್ಲಿ ದ್ವೇಷ ರಾಜಕಾರಣಿಗಳಷ್ಟೇ ಇದು ನಡೀತಿರೋದು ಅದ್ಬಿಟ್ರೆ, ಈಗಿನ ವರ್ಚಸ್ಸು ತುಂಬ ಶ್ರೇಯಸ್ ಪಟೇಲ್ ಆಗಿದೆ. ಯಾಕಂದ್ರೆ ಈಗ ಈ ಕಳೆದ ಒಂದು ಎಲೆಕ್ಷನಲ್ಲಿ ನೋಡಿರ್ಬೋದು, ತೀರಾ ಹಂತದಲ್ಲಿ ಸೋತಿರೋಂಥದ್ದು. ಈಗ ಅದನ್ನು ಮೆಟ್ಟಿ ಇನ್ನೂ 20 ಇಲ್ಲ, 30,000 ಓಟ್ಲಲ್ಲಿ ಲೀಡಲ್ಲಿ ಶ್ರೇಯಸ್ ಪಟೇಲ್ ಗೆಲ್ತಾರೆ. ಇದು ಹೊಳೆಹರಸೀಪುರನ ಅಭಿವೃದ್ಧಿಯನ್ನು ಮಾಡ್ತಾರೆ ಅನ್ನೋ ಒಂದು ಜನಗಳ ಆಶ್ವಾಸದಿಂದ ಕಾಂಗ್ರೆಸ್ಸು ಕೊಟ್ಟಿರೋಂಥ ಗ್ಯಾರಂಟಿಗಳು ಜನಗಳಿಗೆ ಮನಸ್ಸಿಗೆ ಮೆಟ್ಟಿದೆ. ಹಾಗಾಗಿ ಈ ಬಾರಿ ಖಂಡಿತವಾಗ್ಲೂ ಶ್ರೇಯಸ್ ಪಟೇಲ್ ಬರ್ತಾರೆ ಅನ್ನೋ ಜನಗಳ ಅಭಿಪ್ರಾಯ. ಹಾಗೆ ನಮ್ಮ
ಅಭ್ಯರ್ಥಿ ನೋಡೋಟಾಗ್ತೀರಾ ಅಥವಾ ವ್ಯಕ್ತಿಗಳನ್ನ ನೋಡೋಟಾಗ್ತೀರಾ ಅಥವಾ ಮೋದಿ ಅಥವಾ ಸಿದ್ದರಾಮಯ್ಯ ಈ ರೀತಿ ಸಿದ್ದರಾಮಯ್ಯನೂ ಬಿಟ್ಟಾಕಿ ಮೋದಿನ ಬಿಟ್ಟಾಕ್ರಿ ಬಡವ ಬಡವನೇ ಶ್ರೀಮಂತ ಶ್ರೀಮಂತ ಯಾವನ್ ಬಂದು ಉದ್ಧಾರ ಮಾಡೋಕ್ಕಾಗಿಲ್ಲ ಅದರಿಂದ ನಾವು ಯಾರಿಗೂ ಹೇಳೋಕ್ಕಿಲ್ಲ ನಾವು ಕಾಂಗ್ರೆಸ್ಗೆ ಹಾಕ್ತೀವಿ ಅಂತಲೂ ಹೇಳೋಕ್ಕಿಲ್ಲ ಬಿ ಜೆ ಪಿಗೆ ಹಾಕ್ತೀವಿ ಅಂತ ಹೇಳೋಕ್ಕಿಲ್ಲ ಜೆ ಡಿ ಎಸ್ಗೆ ಹಾಕ್ತೀವಿ ಅಂತಲೂ ಹೇಳೋಕ್ಕಿಲ್ಲ ಅದು ಬೂತ್ ಮಾತ್ರ ಹೋದಾಗ ಏನು ಜ್ಞಾನ ಬರ್ತದೋ ಇಲ್ಲ ಅದೇ ಆ ಟೈಮ್ನಲ್ಲಿ ಏನು ಮನಸ್ಸು ಬರುತ್ತೋ ನಾವು ಪಕ್ಷಕ್ಕೆ ಹೋಗಲ್ಲ ಯಾಕೆಂದ್ರೆ ನಾನು ಪಕ್ಷದಲ್ಲಿ ಇದ್ದವನು ಹಿಂದೆ ಕೆಲಸ ರಾಜೀನಾಮೆ ಕೊಟ್ಟು ಯಾವ ಪಕ್ಷ ನಮಗೇನು ಇದಿಲ್ಲ ಯಾರೇನು ದಬಾಕಿಲ್ಲ ಆ ವಿಷಯದಲ್ಲಿ ಆ ಟೈಮ್ನಲ್ಲಿ ನಮ್ಗೇನು ಕೊರುತ್ತೋ ಮನಸ್ಸು ಅಲ್ಲಿ ಹಾಕ್ಬಿಟ್ಟು ಇವತ್ತೇನು ಅಭಿವೃದ್ಧಿ ಅಂತ ಆಗಿದೆ ಅದನ್ನು ನೋಡಬೇಕು ಹಾಸನ ಜನತೆ ಯಾರಿಂದ ಅಭಿವೃದ್ಧಿ ಆಗಿದೆ ಅದನ್ನು ನೋಡಬೇಕು ಅವ್ರಿಗೋಸ್ಕರ ಓಟ್ ಹಾಕಕ್ಕೆ ಕೇಳಿ ಅದು ಮಾಡಿರೋದು ದೇವೇಗೌಡ ಸಾಹೇಬರು ರೇವಣ್ಣ ಸಾಹೇಬರು ಅದು ನೆಕ್ಸ್ಟ್ ಬರೋದೇ ಪ್ರಜ್ವಲ್ ರೇವಣ್ಣವರು ಅದೊಂದು ಮತ್ತು ಮೋದಿ ಅಲೆ ಇದೆ ಅವ್ರಿಗೋಸ್ಕರ ನೂರಕ್ಕೆ ನೂರು ಪ್ರಜ್ವಲ್ ರೇವಣ್ಣವ್ರು ಗೆಲ್ತಾರೆ ನಾನೀಗ ಹೊಳೆ ನರಸೀಪುರ ವಿಧಾನಸಭಾ ಕ್ಷೇತ್ರದ ಬೋನಹಳ್ಳಿ ಕ್ರಾಸ್ನಲ್ಲಿದ್ದೀನಿ ಇಲ್ಲಿ ಜನರ ಅಭಿಪ್ರಾಯ ಏನು ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಜನರ ನಾಡಿ ಮಿಡಿತ ಹೇಗಿದೆ ಅನ್ನೋದನ್ನು ತಿಳ್ಕೊಳ್ಳೋಣ ಸರ್ ನಿಮ್ಮ ಆಯ್ಕೆ ಯಾವುದು ಸರ್ ಈ ಬಾರಿಯ ಲೋಕಸಭಾ ಚುನಾವಣೆ ಮೋದಿಜಿ ಯಾಕೆ ಮೋದಿ ಅವರು ಮೋದಿಯವರು ಬಂದರೆ ನಮ್ಮ ದೇಶಕ್ಕೆ ಉತ್ತಮವಾಗಿ ಕೆಲಸಗಳಾಯ್ತವೆ ಈ ಕಾಂಗ್ರೆಸ್ ಸರ್ಕಾರದವ್ರು ಏನು ಮಾಡ್ತಾರೆ ಅಂದರೆ ರೈತರುಗಳಿಗೆ ಕರೆಂಟ್ ಲೈನೇ ಕೊಡ್ತಾ ಇಲ್ಲ ಕೇ ಬಿಲ್ ಕಟ್ತಾ ಇಲ್ಲ ರೈತರುಗಳಿಗೆಲ್ಲ ಇವರು ತೊಂದರೆ ಕೊಡ್ತಾವ್ರೆ ಬಿ ಜೆ ಪಿ ಸರ್ಕಾರ ಬಂದರೆ ರೈತರುಗಳಿಗೆ ಅನುಕೂಲ ಆಗುತ್ತೆ ಈ ಕಾಂಗ್ರೆಸ್ ಸರ್ಕಾರದ ಕೆಲವು ಅಧಿಕ ರೈತರುಗಳಿಗೆ ತೊಂದರೆ ಕೊಡ್ತಾವ್ರೆ ಹಂಗೆ ರೈತರುಗಳು ಬದುಕಬೇಕು ಅಂದರೆ ಮೋದಿಜಿಯವರೇ ಬರಬೇಕು ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತದೆ ಅಂದರೆ ಎಲ್ಲ ಹಳ್ಳಿ ಹಳ್ಳಿಗಳಲ್ಲೂ ಬಾರರಿಗೆ ಲೈಸೆನ್ಸ್ ಕೊಟ್ಕೊಂಡು ಹಳ್ಳಿ ಹಳ್ಳಿಲೂ ಅಕ್ರಮವಾಗಿ ಮದ್ಯ ಮಾರಾಟ ಮಾಡಿಸ್ತಾವ್ರೆ ಇದು ಅತಿ ಹೆಚ್ಚು ಹಳ್ಳಿಗಳ ತೊಂದರೆ ಆಗ್ತದೆ ಹಂಗಾಗಿ ಮೋದಿಜಿಯವರೇ ಬರಬೇಕು ಮೋದಿಯವರಿಗೆ ಓಟ್ ಹಾಕಬೇಕು ಅಜ್ಜಿ ಲೋಕಸಭೆ ಚುನಾವಣೆ ಇದೆ ಯಾರಿಗೆ ಓಟ್ ಹಾಕ್ಬೇಕು ಅಂತಿದ್ದೀರಾ ನಮಗೆ ಸಿದ್ದರಾಮಯ್ಯಗೆ ಸಿದ್ದರಾಮಯ್ಯಗೆ ಗ್ಯಾರಂಟಿಗಳೆಲ್ಲ ಬರ್ತಿದಾವ ಓಕೆ ಬರ್ತಾರೆ ಯಾಕೆ ಸಿದ್ದರಾಮಯ್ಯ ಅವ್ರಿಗೆ ಓಟ್ ಹಾಕ್ತಾರೆ ಸಿದ್ದರಾಮಯ್ಯ ನಮಗೆ ಹೆಲ್ಪ್ ಮಾಡ್ತಾರೆ ನಾನೀಗ ಅರಕಲಗೂಡು ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದೀನಿ ಅರಕಲಗೂಡು ಗ್ರಾಮ ದೇವತೆ ದೊಡ್ಡಮ್ಮ ದೇವಸ್ಥಾನದ ಬಳಿ ನಾನಿದ್ದೀನಿ ಇಲ್ಲಿನ ಜನರ ಅಭಿಪ್ರಾಯ ಏನು ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಅನ್ನೋದನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಹೋಗೋಣ ಸರ್ ಲೋಕಸಭಾ ಚುನಾವಣೆ ಇದೆ ನಿಮ್ಮ ಆಯ್ಕೆ ಯಾರು ಸರ್ ಬಿಜೆಪಿ ಯಾಕೆ ಸರ್ ಬಿಜೆಪಿ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ದೇಶದಲ್ಲಿ ಉತ್ತಮ ಉನ್ನತವಾದ ಕೆಲಸಗಳು ಮಾಡ್ಕೊಂಡು ಬಂದಿದ್ದಾರೆ ಇದು ಲೋಕಸಭಾ ಚುನಾವಣೆ ಇದೆ ಯಾರು ನಿಮ್ಮ ಆಯ್ಕೆ ಯಾವ ಕಾರಣ ಲೋಕಸಭಾ ಚುನಾವಣೆ ಅಂದರೆ ಇದು ಎನ್ ಪಿ ಎಲೆಕ್ಷನ್ ಹೌದು ಎನ್ ಪಿ ಎಲೆಕ್ಷನ್ ಬಗ್ಗೆ ನಾವೆಲ್ಲ ಮೋದಿ ಜೆ ಡಿ ಎಸ್ ಮೈತ್ರಿ ಆದ್ದರಿಂದ ಅವ್ರಿಗೆ ಯಾಕೆ ಸರ್ ಮೋದಿಯವರು ಮೋದಿಯವರು ಅಂದರೆ ಒಳ್ಳೆ ಬಾರ್ಡ್ರ್ಗಳಲ್ಲೆಲ್ಲನೂ ಸೈನಿಕರನ್ನೆಲ್ಲನೂ ಒಳ್ಳೆ ಜೋಪಾನಾಗಿ ಇದು ಮಾಡಿದ್ದಾರೆ ಪ್ರತಿಯೊಂದು ಒಂದು ಇಂಡಿಯಾನ ಭಾರತನ ಒಂದು ಮಟ್ಟಿಗೆ ತಗೊಂಬರ್ತಾ ಇದ್ದಾರೆ ಅದಕ್ಕೋಸ್ಕರ ಅವ್ರಿಗೆ ನಾವು ಇದು ಮಾಡ್ತೀವಿ ಓಟ್ ಹಾಕಿ ಬಿ ಜೆ ಪಿನೇ ಬರಬೇಕು ಮುಂದಕ್ಕೂ ಬಿ ಜೆ ಪಿನೇ ಇರಬೇಕು ಸರ್ಕಾರ ಹಂಗಾಗಿ ಸರ್ ನಿಮ್ಮ ಮತ ಯಾರು ಬಿ ಜೆ ಪಿನೇ ಸರ್ ಲೋಕಸಭಾ ಚುನಾವಣೆ ಇದೆ ಯಾವ ಪಕ್ಷಕ್ಕೆ ಓಟ್ ಹಾಕ್ತೀರಾ ನಮ್ದ ಕಾಂಗ್ರೆಸ್ ಕಾಂಗ್ರೆಸ್ಗೆ ಯಾಕೆ ಸರ್ ಯಾಕೆ ಸರ್ ಕಾರಣ ಬೇಕಲ್ವಾ ಅಂದ್ರೆ ತುಂಬ ಹೆಲ್ಪ್ ಮಾಡ್ಯಾರ ಅದಕ್ಕೋಸ್ಕರ ಈ ಸಿದ್ದರಾಮಯ್ಯವ್ರ ಗ್ಯಾರಂಟಿಗಳೆಲ್ಲ ಬರ್ತಾ ಇದಾವ ನಿಮಗೆ ನಮ್ಮ ಕಾಂಗ್ರೆಸ್ ಸರ್ಕಾರ ಇವೆಲ್ಲ ಮಾಡಿದ್ದು ಗಬ್ಬು ಏಳಿಸಿದ್ರು ಆದರೆ ನಮ್ಮ ಕರ್ನಾಟಕದಲ್ಲಿ ಮೋದಿ ಸರ್ಕಾರ ಅನ್ನೋದು ಇರಬೇಕು ನಮಗೆ ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ ಸರ್ ದೇಶಕ್ಕೆ ಮೋದಿ ಬೇಕು ನಮಗೆ ಅಷ್ಟೇ ಆದರೆ ಇವೆಲ್ಲ ಭಾರಿ ಹಿಂಸೆ ಕೊಟ್ಟರು ನಮಗೆ 2000 ಕೊಡದೋದ್ರು ಏನು ಚಿಂತಿತ್ತಿಲ್ಲ ನಮಗೆ ಬಸ್ ಫ್ರೀ ಅಂದರೂ ಗೊತ್ತಿತ್ತಿಲ್ಲ ಈಗ ಹೆಡ್ತಿರೋ ಏನು ಮಾಡ್ಯಾವ್ರಿಗೆ ಗೊತ್ತಾ ಗಂಡನೇ ಬಿಟ್ಟು ಹೋಯ್ತಾವ್ರೆ ಎಲ್ಲೋದ್ರು ಬಸ್ ಫ್ರೀ ನಾನೀಗ ಅರಕಲಗೂಡು ವಿಧಾನಸಭಾ ಕ್ಷೇತ್ರದ ಮೋಕಳಿ ಗ್ರಾಮ ಪಂಚಾಯತಿಯಲ್ಲಿದ್ದೀನಿ ಸರ್ ನಿಮ್ಮ ಆಯ್ಕೆ ಯಾವುದಾಗಿರುತ್ತೆ ಸರ್ ನಮ್ಮದು ಅಷ್ಟೇ ಮೋದಿಯವ್ರದ್ದೆ ಮೋದಿನೇ ಆಯ್ಕೆ ಆಗಿರುತ್ತೆ ಮೋದಿಯವ್ರದ್ದು ಬಿ ಜೆ ಪಿ ನಿಮ್ಮ ಆಯ್ಕೆ ನಮ್ಮ ಆಯ್ಕೆ ಎಲ್ಲ ಮೋದಿ ಗೆಲ್ಲಿಸ್ಬೇಕು ಅಂತ ನಮ್ಮ ಆಸೆ ಓಕೆ ಈಗ ಮೈತ್ರಿ ಅಭ್ಯರ್ಥಿನ ಕಣಕ್ಕಿಳಿಸ್ತಾ ಇದ್ದಾರೆ ಏನು ಹೇಳ್ತೀರಾ ಯಾರು ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರು ಅವರು ಸಪೋರ್ಟ್ ಮಾಡಿದ್ರೆ ಅವ್ರಿಗೆ ಹಾಕ್ಬೇಕು ನಾವು ಸಪೋರ್ಟ್ ಮಾಡ್ತಾರೆ ಅದರಿಂದ ನಾವು ಅವ್ರಿಗೆ ಹೆಲ್ಪ್ ಮಾಡಬೇಕು ಮೈತ್ರಿ ಅಭ್ಯರ್ಥಿನೇ ಹೆಲ್ಪ್ ಮಾಡ್ಬೇಕು ನಾವು ಮೇಡಮ್ ನೀವು ನಾವು ಮೋದಿ ಅವ್ರಿಗೆ ಮಾಡ್ತೇವೆ ಅವರು ಗೃಹಲಕ್ಷ್ಮಿದು ಎಲ್ಲ ವ್ಯವಸ್ಥೆ ಮಹಿಳೆಯರಿಗೆ ಎಲ್ಲರಿಗೂ ಮಾಡ್ತಾವ್ರೆ ನಾವು ಅವ್ರಿಗೂ ಮಾಡ್ತೀವಿ ಮತ್ತೆ ರೇವಣ್ಣ ಅವ್ರಿಗೂ ಹೆಲ್ಪ್ ಮಾಡ್ತೀವಿ ಎಲ್ಲರಿಗೂ ಮಾಡ್ತೀವಿ ಈಗ ಸಿದ್ದರಾಮಯ್ಯ ಅವ್ರ ಗ್ಯಾರಂಟಿಗಳು ಬರ್ತಿದ್ದಾವಾ
ಬರ್ತಿದೇವ ಅಂತ ಅಂದ್ರೆ ಇವಾಗ ಮಹಿಳೆಯರಿಗೆ ಬಸ್ ಪಾಸ್ ಏನು ಬೇಕಿತ್ತಿಲ್ಲ, ಆದರೆ ವಿದ್ಯಾರ್ಥಿಗಳು ಕೊಡಬೇಕಾಯಿತು. ಪಾಪ ಅವ್ರಿಗೆ ಬಸ್ ಸ್ಟಾಪ್ ಮತ್ತು ಪಾಸು ಇವೆಲ್ಲ ಅವ್ರಿಗೆ ಕೊಡಬೇಕಾಯಿತು. ಮಹಿಳೆಯರಿಗೆ ಏನು ಗ್ಯಾಸ್ ಉಚಿತ ಕೊಡಬೇಕಾಯಿತು ಅಂದ್ರೂ ಅವರು ಒಂದು ರೀತಿ ಅನುಕೂಲ ಮಾಡ್ತಾವ್ರೆ. ಲೋಕಸಭಾ ಚುನಾವಣೆ ಏನು ಅಂದರೆ ನಮ್ಮ ತಾಲೂಕಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ದಳಕ್ಕೆ ಒಳ್ಳೆ ಜಾಗ ಇದೆ ಈ ಸತಿ. ಕಾರಣ ಏನು ಅಂದರೆ ಮೋದಿಯವರು ಮಾಡಿರ್ತಕ್ಕಂಥ ಕೆಲಸಗಳು, ಮೋದಿಯವ್ರ ಜೊತೆ ಸೇರಿದ್ದೇ ಒಂದು ಅದೃಷ್ಟ. ದೇವೇಗೌಡರು ಅದೃಷ್ಟ ಕುಲಾಯಿಸು ಅಂತ ತಿಳ್ಕೊಳ್ಳಿ. ಇಡೀ ಅರಕಲಗೂಡು ತಾಲೂಕಲ್ಲಿ ಯಾರೇ ಯಾವುದ್ರಲ್ಲಿ ಏನಿದ್ರು ನರೇಂದ್ರ ಮೋದಿ ಅವ್ರ ಕಂಡ್ರೆ ಇಷ್ಟವೇ ಹೊರತು ಇಡೀ ಕರ್ನಾಟಕಕ್ಕೆ ನರೇಂದ್ರ ಮೋದಿ ಅವ್ರ ಇಷ್ಟ. ಇಲ್ಲಿ ಗೆಲ್ಲದೆ ಅರಕಲಗೂಡು ತಾಲೂಕ ನರೇಂದ್ರ ಮೋದಿ ಜಿಲ್ಲೆನೂ ಅಷ್ಟೇ. ನಮ್ಮ ಅರಕಲಗೂಡು ತಾಲೂಕಲ್ಲಿ ನರೇಂದ್ರ ಮೋದಿಗೆ ಮತದಾನ ಹೆಚ್ಚು. ಇಲ್ಲಿ ಯಾವ ಪಕ್ಷಕ್ಕೆ ನೋಡ್ತಾ ಇಲ್ಲ, ಮೋದಿ ನೋಡ್ತಾ ಇರೋದು ಅಷ್ಟೇ. ಕಾಂಗ್ರೆಸ್ ಯಾಕೆ ಕಾಂಗ್ರೆಸ್ ಅಂದ್ರೆ ನಮ್ಮ ಸಿದ್ದರಾಮಯ್ಯ ಕಡೆಯಿಂದ ಕಾಂಗ್ರೆಸ್ ಗ್ಯಾರಂಟಿಗಳೆಲ್ಲ ಗ್ಯಾರಂಟಿ ಅಂದ್ರೆ ಕಾಂಗ್ರೆಸ್. ದೇಶ ಏನಾದ್ರು ಉಳಿಬೇಕು ಅಂದ್ರೆ ಸರ್ ಮೋದಿನೇ ಬರ್ಬೇಕು ಸರ್, ಭಾರತದಲ್ಲಿ ಪ್ರಧಾನಿ ಆಗ್ಬೇಕು ಅಂದ್ರೆ ದೇಶ ಉಳಿಬೇಕು. ಏನಾದ್ರು ನಮ್ಮ ಎಲ್ಲ ಇರ್ತಕ್ಕಂತ ಹಿಂದೂಗಳು ಬದುಕಬೇಕು ಅಂದ್ರೆ ಮೋದಿನೇ ಪ್ರಧಾನಿ ಆಗ್ಬೇಕು ಇನ್ನೊಂದ್ಸಲ. ಅದೇನಾದ್ರು ದೇಶದ ಶಕ್ತಿ ಹೆಚ್ಚಾಗಬೇಕು ಅಂದ್ರೆ, ಇಲ್ಲ ಅಂದ್ರೆ ದೇಶ ಅತಂತ್ರ. ಈ ಸಲ ಮೋದಿ ಅವರು ಇಡೀ ವಿಶ್ವ ನಾಯಕ ಆಗಿದ್ದಾರೆ. ವಿಶ್ವ ನಾಯಕನಲ್ಲಿ ದೇವೇಗೌಡರು ಅದನ್ನು ಸೇರ್ತಾರೆ. ಆ ಕಾರಣಕ್ಕೋಸ್ಕರವಾಗಿ ದೇವೇಗೌಡರು ಮೋದಿಯವ್ರನ್ನ ಮೆಚ್ಕೊಂಡಿದ್ದಾರೆ. ಆ ದೇವೇಗೌಡರ ಮೆಚ್ಕೊಂಡ ಮೇಲೆ ಇಡೀ ಕರ್ನಾಟಕನೇ ಮೆಚ್ಕೊಂಡಂಗೆ. ಸರ್, ನಮ್ಮ ಆಯ್ಕೆ ಯಾವತ್ತಿದ್ರು ಕೂಡ ನರೇಂದ್ರ ಮೋದಿಜಿ ಅವರ ಉತ್ತಮ ಆಡಳಿತ, ದೇಶ ಭದ್ರತೆಗೋಸ್ಕರ ಅವ್ರು ಏನು ಒಂದು ದಿಟ್ಟತನ ಒಂದು ನಿರ್ಧಾರ ತಗೊಂಡು ಯಶಸ್ವಿ ಮಾಡಿದ್ದಾರೆ ಅವ್ರಿಗೇನೆ ಸರ್ ಸತತವಾಗಿ. ಯಾಕಂದರೆ ನರೇಂದ್ರ ಮೋದಿಜಿಯವರ ಆಡಳಿತ ಇದೆಯಲ್ಲ, ಅದು ಎಂದೂ ಕೂಡ ದೇಶಕ್ಕೆ ಅಭದ್ರತೆಯನ್ನು ಕಾಡಿಲ್ಲ ಸರ್. ಆಲೂರು ತಾಲೂಕಲ್ಲಿ, ಹಾಸನ ಜಿಲ್ಲೆಗೆ ಬರುವಂಥ ನಮ್ಮ ಆಲೂರು ತಾಲೂಕಲ್ಲಿ ಕೇಂದ್ರದಿಂದ ಬರುವಂಥ ಯೋಜನೆಗಳನ್ನು ಏನಿದೆ, ಕೇಂದ್ರ ಸ್ಕೀಮ್ಗಳು ಏನಿದೆ, ಈಗ ರೈತರಿಗೆ ಫಲಾನುಭವಿಗಳ ಸ್ಕೀಮ್ ಏನು ಕೊಡ್ತಾರೆ, 2 ವರ್ಷ ಕೃಷಿ ಸನ್ಮಾನ ಅಂತ ಕೊಡ್ತಾರೆ, ಅದು ಪ್ರತಿಯೊಬ್ಬರಿಗೂ ಹೋಗಿ ಹೋಗುತ್ತೆ, ಅದು ವ್ಯವಸ್ಥೆ ಮಾಡಿದ್ದಾರೆ. ಆದರೆ ಯೋಜನೆಗಳು ತರುವಂಥ ವಿಚಾರದಲ್ಲಿ ಇಲ್ಲಿನ ಸಂಸದರು ಕೂಡ ಮಾಡಬೇಕಾದಂಥ ಕೆಲವೊಂದು ವಿಚಾರಗಳನ್ನು ಅವರು ವಿಫಲವಾಗಿದ್ದಾರೆ. ನಾವು ದೇಶಕ್ಕೋಸ್ಕರ ನಾವು ಕಾರ್ಯಕರ್ತ ಸರ್, ಪಕ್ಷಕ್ಕೋಸ್ಕರ ಕಾರ್ಯಕರ್ತ ಅಲ್ಲ. ಪಕ್ಷ ಇರೋದು ದೇಶಕ್ಕೋಸ್ಕರ ನಮ್ಮ ಮನೋಭಾವ ನಮ್ಮದು ಸರ್. ಕಾರ್ಯಕರ್ತನಿಂದ ನಾಯಕ ಬರ್ತು, ನಾಯಕನಿಂದ ಕಾರ್ಯಕರ್ತ ಅಲ್ಲ. ಅವ್ರ ಸಿದ್ಧಾಂತ ಏನು ಗೊತ್ತಾ, ನಾಯಕನಿಂದ ಕಾರ್ಯಕರ್ತ ಅಂತ ಇರೋದು. ನಮ್ಮ ಸಿದ್ಧಾಂತ ಕಾರ್ಯಕರ್ತನಿಂದ ನಾಯಕ ಅಂತ ಇರೋದು. ಸೊ ಕಾರ್ಯಕರ್ತ ನಾವು ಯಾಕೆ ನಾವು ಪಕ್ಷದಲ್ಲಿದ್ದೀವಿ ಅಂತಂದರೆ, ಭಾರತೀಯ ಜನತಾ ಪಕ್ಷಕ್ಕೋಸ್ಕರ ನಾವು ಪಕ್ಷದಲ್ಲಿಲ್ಲ, ದೇಶಕ್ಕೋಸ್ಕರ ಇದ್ದೀವಿ. ಭಾರತೀಯ ಜನತಾ ಪಕ್ಷ ಯಾಕೆ ದೇಶಕ್ಕೋಸ್ಕರ ಇದೆ ಅಂತಂದರೆ, ಭಾರತೀಯ ಜನತಾ ಪಕ್ಷ ಹೇಳುತ್ತೆ ಕಾರ್ಯಕರ್ತನೇ ನಮ್ಮ ನಾಯಕ ಅಂತ. ಗ್ರಾಮ ಪಂಚಾಯಿತಿಯಲ್ಲಿ ಅಂದರೆ ಹಾಸನ ಲೋಕಸಭಾ ಕ್ಷೇತ್ರದ ಗ್ರಾಮ ಪಂಚಾಯಿತಿಯಲ್ಲಿ ನಾನಿದ್ದೀನಿ, ಅಂದರೆ ಗ್ರಾಮದಲ್ಲಿ ನಾನಿದ್ದೀನಿ. ಇಲ್ಲಿ ಸಾಕಷ್ಟು ಜನ ರೈತರು ಈಗಾಗಲೇ ತಮ್ಮ ತಮ್ಮ ಹೊಲಕ್ಕೆ ಅಥವಾ ತೋಟಗಳಿಗೆ ಹೋಗಿ ಬರ್ತಾ ಇದ್ದಾರೆ. ಅವ್ರನ್ನ ಮಾತನಾಡಿಸುವಂಥ ಕೆಲಸವನ್ನು ಮಾಡ್ತಾ ಹೋಗ್ತೀನಿ. ಸರ್, ಈಗ ಲೋಕಸಭಾ ಚುನಾವಣೆ ಇದೆ, ನೀವು ಯಾರಿಗೆ ಮತ ಕೊಡ್ತೀರಾ, ಏನಕ್ಕೆ ಮತ ಕೊಡ್ತೀರಾ, ನಿಮಗೆ ಅಂದರೆ ರೈತರಿಗೆ ಏನು ಅನುಕೂಲ ಆಗಿದೆ ಅಂತ ಅಥವಾ ಏನು ಅನುಕೂಲ ಆಗಬೇಕು ಅಂತ ಮತ ಹಾಕ್ತೀರಾ? ಸರ್, ನಾವು ಮೋದಿ ಅವ್ರಿಗೆ ಹಾಕ್ತೀವಿ ಸರ್. ಓಕೆ, ಮೋದಿ ಅವರಿಂದ ತುಂಬ ಅನುಕೂಲ ಆಗಿದೆ, ಅನಾನುಕೂಲ ಅಂತೂ ಆಗಿಲ್ಲ. ಅವ್ರಿರೋದಕ್ಕೆ ಇವತ್ತು ಆಲ್ರೆಡಿ ತುಂಬ ಜನಗಳಿಗೆ ಅನುಕೂಲ ಆಗಿದೆ, ಅನಾನುಕೂಲ ಏನೂ ಆಗಿಲ್ಲ. ಇನ್ನು ಮುಂದೆ ನಾವು ಒಟ್ಟಿನಲ್ಲಿ ನನ್ನ ಪ್ರಕಾರ ಅವ್ರು ಮೋದಿ ಅವ್ರಿಗೆ ಓಟ್ ಹಾಕ್ಬೇಕು ಸರ್. ಎಲ್ಲ ಓಕೆ. ಈಗ ನೀವು ಯಾರಿಗೆ ಮತ ಹಾಕ್ತೀರಾ? ನಾವು BJP ಸರ್ಕಾರಕ್ಕೆ ಮತ ಹಾಕೋದು. ಆದರೆ ಕಾಂಗ್ರೆಸ್ನವರು ಹೆಣ್ಮಕ್ಳಿಗೆ ಮಾಡಿದ್ದಾರೆ, ಗಂಡ್ಮಕ್ಳಿಗೆ ಇವತ್ತಿಗಾದರೂ ಮಾಡಿಲ್ಲ. ಕಾಂಗ್ರೆಸ್ನವರು ಫ್ರೀ ಮಾಡಿದ್ದಾರೆ, ನಮ್ಮಂಥ ಕೂಲಿ ಕಾರ್ಮಿಕಗಳಿಗೆ ಎಲ್ಲ ಜಾಸ್ತಿ ಮಾಡಿ ಈ ದಿನಸಿ ವ್ಯಾಪಾರಸ್ಥರಿಗೆ ಎಲ್ಲ ಯಾವ ಇದು ಮಾಡಿದ್ದಾರೆ. ನಾವು ದುಡ್ಕೊಂಡು ತಿನ್ನೋದಕ್ಕೆ ನಮ್ಗೆ ಇದೇನಿಲ್ಲ ನಮ್ಮ ರೈತರಿಗೆ. ಹಂಗಾಗಿ ನಾವು BJPಗೆ ವೋಟ್ ಹಾಕ್ತೀವಿ. ರೈತರಿಗೆ ಏನು ಮಾಡಿದ್ದಾರೆ ಅವರು? ಬರೀ ಕಾಂಗ್ರೆಸ್ನವರು ಹೆಣ್ಮಕ್ಳಿಗೆ ಅಷ್ಟೇ ಮಾಡಿದ್ದಾರೆ, ಗಂಡ್ಮಕ್ಳಿಗೆ ಏನು ಮಾಡಿದ್ದಾರೆ? ನಮ್ಮಂಥ ಗಂಡ್ಮಕ್ಳಿಗೆ ಏನೂ ಇಲ್ಲ. ಹಂಗಾಗಿ ನಾವು BJPಗೆ ವೋಟ್ ಹಾಕೋದು. ಸರ್, ನೀವು ಯಾರಿಗೆ ಮತ ಹಾಕ್ತೀರ? ನಾವು ಕಾಂಗ್ರೆಸ್ ಸರ್. ಕಾಂಗ್ರೆಸ್ಗೆ ಯಾವ ಕಾರಣಕ್ಕೆ ಸರ್? ಕಾಂಗ್ರೆಸ್ ಅಂದರೆ ನಮಗೆ ಇದು ಸರ್, ಏನಂದರೆ ಇವಾಗ ಕಾಂಗ್ರೆಸ್ ಯಾವಾಗಾದರೂ ಕಾಂಗ್ರೆಸ್ ನಮ್ಮೂರಲ್ಲಿ ನಡೀತಾ ಇರೋದು ಕಾಂಗ್ರೆಸ್, ಹೆಚ್ಚಿರೋದು ಕಾಂಗ್ರೆಸ್. ಆ ಥರ ನಾವು ನಡ್ಕೊಂಡಿದ್ದೀವಿ. ಕಾಂಗ್ರೆಸ್ ನಮ್ಗೆ ಒಳ್ಳೇದು ಮಾಡುತ್ತೆ ಸರ್. ಅಲ್ಲ, ಪಕ್ಷ ನೋಡ ಅಥವಾ ಸಿದ್ದರಾಮಯ್ಯ ಅವ್ರನ್ನ ನೋಡ ಅಥವಾ ಇಲ್ಲಿನ ಕ್ಯಾಂಡಿಡೇಟ್ ನೋಡ? ಇಲ್ಲಿ ನೋಡಿ, ಕ್ಯಾಂಡಿಡೇಟ್ ನೋಡಿ ಸರ್. ಸರ್, ಲೋಕಸಭಾ ಚುನಾವಣೆ ಇದೆ, ಯಾರಿಗೆ ಮತ ಕೊಡ್ತೀರಾ ಈ ಬಾರಿ ನೀವು ಅಂತ? ಶ್ರೇಯಸ್ ಪಟೇಲ್. ಯಾಕೆ ಸರ್ ಶ್ರೇಯಸ್ ಪಟೇಲ್? ಒಳ್ಳೆ ವ್ಯಕ್ತಿ, ಹಾಂ, ಒಳ್ಳೆ ಎಲ್ಲರನ್ನು ಗೌರವಯುತ ಮಾತಾಡ್ತಾರೆ, ಒಳ್ಳೆ ಕೆಲಸ ಅಭಿವೃದ್ಧಿ ಮಾಡ್ತಾರೆ. ಓಕೆ, ಈಗ ಪುಟ್ಸ್ವಾಮಿ ಗೌಡರು ವರ್ಚಸ್ ಮೇಲೆ ಶ್ರೇಯಸ್ ಪಟೇಲ್ ಅವ್ರು ಗೆಲ್ತಾರೆ ಅಂತ ಹೇಳ್ತಿದ್ದೀರಾ? ಹೌದು. ಈ ಹಿಂದೆ ಅವರು ಒಳ್ಳೆ ನರಸೀಪುರ ಕ್ಷೇತ್ರದಲ್ಲಿ ಸೋತಿದ್ದಾರೆ, ಮತ್ತು JDS ಈಗಾಗಲೇ ಏನು ವಿಧಾನಸಭಾ ಕ್ಷೇತ್ರಗಳಲ್ಲಿ 4 ಕ್ಷೇತ್ರದಲ್ಲಿ ಗೆದ್ದಿದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅವ್ರದ್ದೆಲ್ಲ ಕುಟುಂಬದ ರಾಜಕಾರಣ. ಮೊನ್ನೆ ಒಂದು ವಿಡಿಯೋ ನೋಡಿದಿರ, ಲೈನ್ ಮ್ಯಾನಿಗೆಲ್ಲ ಬೈದಿರೋದು.
ಅಂದ್ರೆ ದೌರ್ಜನ್ಯ ಜಾಸ್ತಿ ಅಂತ. ದೌರ್ಜನ್ಯ ಜಾಸ್ತಿ. ಓಕೆ. ಹಾಸನ ಲೋಕಸಭಾ ಕ್ಷೇತ್ರದ ಬೇಲೂರಿನಲ್ಲಿ ನಾನೀಗಿದ್ದೀನಿ. ಬೇಲೂರಿನಲ್ಲೂ ಕೂಡ ಕಾಂಗ್ರೆಸ್ ಹಾಗೆ ಬಿಜೆಪಿ ಜೆ ಡಿ ಎಸ್ನ ಕಾರ್ಯಕರ್ತರು ಹಾಗೆ ಅವರ ಬೆಂಬಲಿಗರು ಕೂಡ ಸಾಕಷ್ಟು ಜನ ಇದ್ದಾರೆ. ಅವ್ರನ್ನ ಮಾತನಾಡಿಸೋಣ. ಸರ್, ಈಗ ನಿಮ್ಮ ಅಭ್ಯರ್ಥಿಗೆ ಪ್ರಜ್ವಲ್ ರೇವಣ್ಣ ಅವರು ಯಾಕೆ ಓಟ್ ಹಾಕ್ಬೇಕು ಸರ್? ಅವ್ರಿಗೆ ಮೋದಿ ಮುಖ ನೋಡಿ ಓಟ್ ಹಾಕ್ಬೇಕಷ್ಟೇ, ಬೇರೆ ಯಾವುದೇ ಇದಿಲ್ಲ. ನಾವು ಮೋದಿ ಬಲ ಪಡಿಸೋರು, ನಾವು ಎನ್ ಡಿ ಎ ಅಭ್ಯರ್ಥಿ ಪ್ರಜ್ವಲ್ ಅಂತ ಘೋಷಣೆ ಮಾಡಿದ್ದಾರೆ. ಹಾಗಾಗಿ ನಾವು ನಮ್ಮ ಇಡೀ ಹಾಸನ ಜಿಲ್ಲೆ ಪ್ರಮುಖವಾಗಿ ನೋಡೋದೆ ಮೋದಿ. ನಾವು ಯಾರು ಕ್ಯಾಂಡಿಡೇಟ್ ಅನ್ನೋದು ಪ್ರಶ್ನೆ ಬರಲ್ಲ. ಬಿ ಜೆ ಪಿಲಿ ಮೋದಿ ಮುಖ ನೋಡಿ ನಾವು ಓಟ್ ಹಾಕ್ತೀವಿ. ಶ್ರೇಯಸ್ ಪಟೇಲ್ ಅವರ ಬೆಂಬಲಿಗರು ಅಥವಾ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಇದ್ದಾರೆ, ಅವ್ರನ್ನ ಮಾತನಾಡಿಸ್ತೀನಿ. ಸರ್, ಮೊದಲಿಗೆ ಶ್ರೇಯಸ್ ಪಟೇಲ್ ಅವರು ಯುವ ಮುಖ, ಇಬ್ಬರಿಗೂ ಕೂಡ ನಾ ತಾತಂದಿರು ನಮ್ಮ ಬಲ ಇದೆ, ಯಾಕೆ ಶ್ರೇಯಸ್ ಪಟೇಲ್ ಅವ್ರಿಗೆ ಓಟ್ ಹಾಕ್ಬೇಕು? ನೋಡಿ, ಇವತ್ತು ನಮ್ಮ ದೇಶದ ಸ್ಥಿತಿ ಎಷ್ಟು ಹಿಂದುಳಿದಿದೆ ಅಂದರೆ, ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಏ ನಮ್ಮ ದೇಶ ಅಭಿವೃದ್ಧಿ ಹೊಂದಿತ್ತು, ಅದಕ್ಕಿಂತ ಹಿಂದಕ್ಕೆ ನಮ್ಮ ಈಗಿರೋ ಪ್ರಧಾನಮಂತ್ರಿಯವರು, ಈಗಿರೋ ಬಿ ಜೆ ಪಿ ಸರ್ಕಾರ ನಮ್ಮ ದೇಶನ ಹಿಂದಕ್ಕೆ ತಳ್ಳಿದೆ. ಸೊ ಅದನ್ನು ನೋಡಿ, ನಾವು ದೇಶ ಉಳಿಸೋಕ್ಕೋಸ್ಕರ ಆದರೂ ನಾವು ಈ ಸಲ ಕಾಂಗ್ರೆಸ್ನ ಬೆಂಬಲಿಸಲೇಬೇಕು. ದೇಶ ನೋಡಿ, ಮೋದಿಯವರು ಬರೀ ಸುಳ್ಳಿನ ಕಂತೆನೇ ಹೇಳ್ಕೊಂಡು ಬಂದಿದ್ದರು. ಮೊಟ್ಟ ಮೊದಲು ಅವರು ಯಾವಾಗ ಚುನಾವಣೆ ಸ್ಪರ್ಧಿಸಿದ್ರು ಆವಾಗ ಅವರ ಆ ಒಂದು ದೇಹ ವ್ಯಾಖ್ಯ ಏನಿತ್ತು, ಬಸ್ ಹೋಗೈ ಮಹಂಗಾಯಿ ಕಿ ಮಾರ್ ಇಸ್ಕಿ ಅಪ್ ಕಿ ಬಾರ್ ಮೋದಿ ಕಿ ಸರ್ಕಾರ್. ಅವ್ರೇನು ಹೇಳಿದ್ದು, ಮಹಂಗಾಯಿ ಜಾಸ್ತಿ ಆಯಿತು, ಇವಾಗ ಮೋದಿ ಸರ್ಕಾರ ಬಂದರೆ ಎಲ್ಲನೂ ನಾವು ಅಗ್ಗವಾಗಿ ಕೊಡ್ತೀವಿ. ಎಲ್ಲಿ 400 ರೂಪಾಯಿ ಇದ್ದಿದ್ದ ಗ್ಯಾಸ್ನ 1200 ರೂಪಾಯಿ ಮಾಡಿದರು. ದವಸ ಧಾನ್ಯ ಆಹಾರ ತಿನ್ನೋ ಆಹಾರ ಕೂಡ ಅವರು ಅತ್ಯಂತ ಬೆಲೆ ಜಾಸ್ತಿನೇ ಮಾಡಿದರು. ಬಿಟ್ಟರೆ ಅವ್ರು ಯಾವುದು ಕೂಡ ಅವ್ರ ವ್ಯಾಖ್ಯಾನ ಪ್ರಕಾರ ಅವ್ರ ದೇಹ ವ್ಯಾಖ್ಯಾ ಪ್ರಕಾರ ನಡ್ಕೊಳ್ಳಿಲ್ಲ. ಎರಡನೇ ಬಾರಿ ಹೇಳಿದರು, ಭೇಟಿ ಬಚಾವ್ ಭೇಟಿ ಪಡಾವ್, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಎಲ್ಲಿದೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್? ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಆರೋಪ ಮಾಡ್ತಾರೆ, ಮೋದಿ ಯಾವುದೇ ವಿಕಾಸ ಮಾಡಿಲ್ಲ, ಮೋದಿಯಿಂದ ಯಾವುದೇ ರೀತಿ ಅಭಿವೃದ್ಧಿ ಆಗಿಲ್ಲ. ಅದಕ್ಕೇನು ಹೇಳ್ತೀರಾ? ನಮ್ಮಲ್ಲಿ ಒಂದು ಗಾದೆ ಇದೆ, ಕಾಮಾಲೆ ಕಣ್ಣನ ಎಲ್ಲವೂ ಹಳದಿಯಾಗಿ ಕಾಣುತ್ತಂತೆ. ಆ ಮನುಷ್ಯನಿಗೆ ಕಾಮಾಲೆ ಕಾಯಿಲೆ ಇರುತ್ತೆ, ಅವನು ಏನು ನೋಡಿದ್ರು ಹಳದಿಯಾಗಿ ಕಾಣುತ್ತೆ. ನಾನು ಕೂಡ ಜೆ ಡಿ ಎಸ್ ಪಕ್ಷದ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇರೋನು. ನಾವು ಕೂಡ ಆರಂಭದ ದಿನದಲ್ಲಿ ಮೋದಿಯವರ ಕೆಲವು ನಿಲುಗಳನ್ನು, ಅವರು ರೈತರಿಗೆ ಏನು ಮಾಡ್ತಿಲ್ಲ ಅನ್ನೋದನ್ನು ಆರಂಭದಲ್ಲಿ ಹೇಳಿದಂಥವ್ರು. ನಂತರ ಪ್ರಪಂಚ ಮಟ್ಟದಲ್ಲಿ ಬೆಳೀತಾ ಬೆಳೀತಾ ಏನಾಯಿತು ಅಂತಂದರೆ, ಭಾರತದ ಸ್ಥಾನ ಇವತ್ತು ಎಲ್ಲಿಗೂ ಹೋಗಿ ಕೂತಿದೆ ಪ್ರಪಂಚದಲ್ಲಿ. ಭಾರತದ ಬಗ್ಗೆ ಒಂದು ಗೌರವ ಪ್ರಪಂಚದಲ್ಲಿ ಬಂದಿದೆ ಅಂದರೆ ಇವತ್ತಿನ ಸ್ಥಿತಿಯಲ್ಲಿ ಅದಕ್ಕೆ ನಮ್ಮ ಮೋದಿಯವರು ಕಾರಣ. ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅಂತ? ಭಿನ್ನಾಭಿಪ್ರಾಯಗಳು ಸರ್, ರಾಜಕೀಯದಲ್ಲಿ ನಾನು ಬಿ ಜೆ ಪಿ ಅವನು ಜೆ ಡಿ ಎಸ್ ಇಬ್ಬರು ವಿರೋಧವಿದ್ದ ಭಿನ್ನಾಭಿಪ್ರಾಯ ಇದೆ. ಇವತ್ತು ಎಲ್ಲರೂ ಒಂದಾಗ್ತಿರೋದು ದೇಶ ಉಳಿಲಿ ಅಂತ. ಎಲ್ಲರದು ನಮಗೆ ನಮ್ಮ ಮನೆ ಪ್ರಜ್ವಲ್ ರೇವಣ್ಣ ಅವ್ರು ಫೋನ್ ಮಾಡಿದ್ರೆ ನಾವು ಒಂದೇ ಮಾತಾಡ್ತೀವಿ ಸರ್, ನಮ್ಮದು ಒಂದೇ ಒಂದು ಕಾನ್ಸೆಪ್ಟು, ದೇಶ ಮೋದಿ. ಈ ಕ್ಷೇತ್ರದಲ್ಲಿ ಯಾವುದು ನಿಮ್ಮ ಆಯ್ಕೆ, ಯಾವ ಕಾರಣಕ್ಕೆ ಮೇಡಮ್? ಸರ್, ಖಂಡಿತವಾಗ್ಲೂ ಜೆ ಡಿ ಎಸ್. ಯಾಕೆಂದರೆ ಹಾಸನ ಅಂತಂದರೆ ಜೆ ಡಿ ಎಸ್, ಜೆ ಡಿ ಎಸ್ ಅಂದರೆ ಹಾಸನ. ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಬಂದಿದ್ದಾರೆ. ದೇವೇಗೌಡ ಕುಟುಂಬದವರು, ರೇವಣ್ಣ ಇರ್ಬೋದು, ಯಾವುದೇ ಒಂದು ಅನುದಾನ ಇರಲಿ ಹೋಗಿ ಕೂತ್ಕೊಂಡು ಹೋರಾಟ ಮಾಡಿ ನಮಗೋಸ್ಕರ ಮಾಡಿಕೊಟ್ಟಿದ್ದಾರೆ. ಡ್ಯಾಮ್ ಕಟ್ಸಿರೋದಿರ್ಬೋದು, ತುಂಬ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಸರ್, ಈಗ ಪ್ರಜ್ವಲ್ ರೇವಣ್ಣ ಅವ್ರ ಮೇಲೆ ಕಾಂಗ್ರೆಸ್ನವರು ಆರೋಪ ಮಾಡ್ತಿದ್ದಾರೆ, ಇಲ್ಲಿ ಸಿಗೋದಿಲ್ಲ ಅವರು ಕ್ಷೇತ್ರದಲ್ಲಿ ಅಂತ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಮೈ ಡಿಯರ್ ಫ್ರೆಂಡ್ ದಾವೂದ್ ಅವರು ಮುಂಚೆ ಯಾವ ಪಕ್ಷದಲ್ಲಿದ್ದರು, ಇದೇ ಶಾಲೆ ಹಾಕೊಂಡಿದ್ರು, ಇವಾಗ ಅಲ್ಲಿಗೆ ಹೋಗಿದ್ದಾರೆ ಅಷ್ಟೇ. ಇವ್ರು ಹೇಳಿದ್ರಲ್ಲ, ನಾವು ಕಾಂಗ್ರೆಸ್ನವ್ರ ಜೊತೆ ಓ ಸತಿ ಅಲೈನ್ಸ್ ಮಾಡಿಕೊಂಡು ಈ ಸತಿ ಬಿ ಜೆ ಪಿಯವ್ರ ಜೊತೆ. ಅಲ್ಲ ಸರ್, ಇದು ನಿಂದ ಇದು ರಾಜಕಾರಣ ನಿಂತ ನೀರಲ್ಲ, ಹರಿಯೋ ನೀರು. ಈಗ ನಾವು ಯಾರು ಒಳ್ಳೆಯರು ಅಂತ ನಮಗೆ ಅನ್ಸೋದು ನಮ್ಮ ತಲೆಗೆ ಬರುತ್ತೆ, ಅವ್ರ ಜೊತೆ ನಾವು ಹೋಗ್ಬೇಕಾಗತ್ತೆ. ಇವತ್ತು ನಾವು ಕಾಂಗ್ರೆಸ್ಸಿಗೆ ಓಟ್ ಹಾಕೊಂಡು ವಿಧಾನಸೌಧದಲ್ಲಿ ಪಾಕಿಸ್ತಾನ ಸಿದ್ಧಾಂತ ಅಂತ ಕೂತ್ಕೊಂಡು ಇವ್ರಿಗೆ ನಾವು ಓಟ್ ಹಾಕ್ಬೇಕಾ ಕಾಂಗ್ರೆಸ್ನವ್ರಿಗೆ? ರೀ, ನಮ್ಮದು ಕಣ್ರಿ ಫಸ್ಟು, ಫಸ್ಟು ಭಾರತ, ಆಮೇಲೆ ಬೇರೆ. ನನ್ನ ಊರಿಗೆ ಮೋದಿ ಏನು ಮಾಡಿಲ್ಲ, ಏನು ಮಾಡಿಲ್ಲ ಮೋದಿ ದೇಶಕ್ಕೆ. ಭಿಕ್ಷೆ ಬೇಡ್ತಾ ಇತ್ತು ಎಲ್ಲ ದೇಶದ ಹತ್ರ ಹೋಗಿ ಭಾರತ. ಇವತ್ತು ಅವರು ನಮ್ಮ ಹತ್ರ ಭಿಕ್ಷೆ ಬೇಡಕ್ಕೆ ಬರ್ತಾರೆ ಇನ್ನು 5 ವರ್ಷಕ್ಕೆ. ಜಗತ್ತಿಗೆ ಅಂಟ್ಕೊಂಡಿದ್ದ ಕರೋನಕ್ಕೆ ಔಷಧಿ ಯಾವನ್ನು ಕಂಡಿಡಿಯೋಕ್ಕಾಗಲಿಲ್ಲ. ನನ್ನ ದೇಶದ ವಿಜ್ಞಾನಿಗಳಿಗೆ ಸಹಾಯ ಮಾಡಿದವರು ಅವರು. ಸೈನಿಕರ ಜೋಬಲ್ಲಿ ಗುಂಡಿರಲಿಲ್ಲ, ಬರೀ ಬಂದೂಕಿರೋದು, ಗುಂಡುಗಳು ಇರ್ತಿರ್ಲಿಲ್ಲ ಹುಡುಕ್ಬೇಕಾಗುತ್ತೆ ಗುಂಡಿಗೆ. ಈಗ ಅವ್ರ ಗುಂಡಿ ಎಲ್ಲರಿಗೂ ಕೊಡ್ತಾ ಇದ್ದಾರೆ. ಸೈನಿಕ ರಕ್ಷಣೆ ಆಯಿತು, ರೈತರಿಗೆ ಮಾಸಾಸನ ಬಂತು, ದೇವಾಲಯಗಳಿತ್ತು. ಪ್ರಪಂಚದಲ್ಲಿ 52 ಕ್ರಿಶ್ಚಿಯನ್ ದೇಶಗಳಿದ್ದಾವೆ, 24 ಮುಸ್ಲಿಂ ದೇಶಗಳಿದೆ. ಪ್ರಪಂಚದಲ್ಲಿರೋದು ಇದು ಒಂದೇ ಹಿಂದೂಸ್ತಾನ, ಭಾರತ ಮಾತೆ. ಇದರ ಉಳಿಗೆ ಬೇಕು ಮೋದಿ ಮತ್ತೆ. ಇಲ್ಲಿ ಶ್ರೇಯಸ್ ಪಟೇಲ್ ಅವ್ರಿಗೆ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇದೆ, ಆದರೆ ಗೆಲುವು ಜಾಸ್ತಿ ಕಂಡಿಲ್ಲ ಅವರ ಕುಟುಂಬ ಅನ್ನೋ ಒಂದು ಆರೋಪ ಇದೆ. ಯಾಕೆ ಪ್ರಜ್ವಲ್ ರೇವಣ್ಣವ್ರು ಗೆಲ್ಲಬಾರ್ದು? ಪ್ರಜ್ವಲ್ ರೇವಣ್ಣವ್ರು ಗೆಲ್ಲಬಾರ್ದು
ಯಾಕೆ ಗೆಲ್ಬಾರ್ದು ಅನ್ನೋದಕ್ಕೆ ಬಹಳ ಲಿಸ್ಟ್ ತುಂಬಾ ದೊಡ್ಡದಿದೆ. ಯಾರು ಒಂದ್ ನಿಮಿಷ, ನಾನು ಹೇಳೋದು ಪ್ರಧಾನಿ ಅಭ್ಯರ್ಥಿ ಯಾರು? ಯಾರು ಪಪ್ಪುನ? ಪಪ್ಪು ಅವರ ಪ್ರಧಾನಿ ಅಭ್ಯರ್ಥಿ? ಇವ್ರು ಹೇಳ್ತಾರಲ್ಲ ಪಪ್ಪು ಪಪ್ಪು ಅಂತ ಹೇಳ್ಬಿಟ್ಟು, ಪಪ್ಪು ಪಪ್ಪು ಅಂತ ಹೇಳ್ತಾರಲ್ಲ ಕೇಳಿ, ಬರೀ ರಾಹುಲ್ ಗಾಂಧಿಯವರು ಓದಿರೋ ಡಿಗ್ರಿಗಳಿದೆಯಲ್ಲ ಆ ಡಿಗ್ರಿಗಳನ್ನ ಬರೀ ಹೇಳ್ಕೊಂಡು ಹೋದ್ರೆ ಮೋದಿಯವ್ರು ಕಷ್ಟಾಗ್ಬಿಡ್ತಾರೆ ಕೇಳಿ. ಮೋದಿಯವ್ರ ಕೈಯಲ್ಲಿ, ಮೋದಿಯವ್ರ ಕೈಯಲ್ಲಿ ನಮ್ಮ ರಾಹುಲ್ ಗಾಂಧಿಯವರು ಓದಿರೋ ಡಿಗ್ರಿಗಳನ್ನ ಹೇಳೋದಕ್ಕಾಗಲ್ಲ, ಅಷ್ಟೊಂದು ಡಿಗ್ರಿಗಳನ್ನ ನಮ್ಮ ರಾಹುಲ್ ಗಾಂಧಿ ಇದ್ದಾರೆ. ಇದಿಷ್ಟು ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಲೋಕಸಭಾ ಚುನಾವಣೆಯ ಬಗ್ಗೆ ಕಾರ್ಯಕರ್ತರ ಅಭಿಪ್ರಾಯ. ಹಳೆಬೀಡಿನ ಕಲ್ಯಾಣ ಮಂಟಪದ ಬಳಿ ನಾನಿದ್ದೀನಿ. ಒಳಗಡೆ ನವವಿವಾಹಿತರಿರ್ತಾರೆ, ನ್ಯೂಲಿ ಮ್ಯಾರಿಡ್ ಕಪಲ್ಸ್. ಲೋಕಸಭಾ ಚುನಾವಣೆ ಬಗ್ಗೆ ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋಣ. ಹಳೆಬೀಡಿನ ಕಲ್ಯಾಣ ಮಂಟಪದಲ್ಲಿ ನಾನಿದ್ದೀನಿ. ಇಲ್ಲೂ ಕೂಡ ವಿಭಿನ್ನ ರೀತಿಯ ಜನರು ಕೂಡ ಬಂದಿರ್ತಾರೆ, ಅದರಲ್ಲೂ ಕೂಡ ನವವಿವಾಹಿತರು ಅಂದರೆ ನ್ಯೂಲಿ ಮ್ಯಾರಿಡ್ ಕಪಲ್ಸ್ ನಮ್ಮ ಜೊತೆಯಲ್ಲಿದ್ದಾರೆ. ಅವ್ರಿಗೆ ಕೇಳೋಣ ಯಾವ ರೀತಿ ಇದೆ ಒಂದು ಲೋಕಸಭೆ ಚುನಾವಣೆಯ ಫೀವರ್ ಅಂತೇಳಿ. ಫಸ್ಟ್ ಆಫ್ ಆಲ್ ಇಬ್ರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್. ಮೊದಲಿಗೆ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂಗೆ ನೀವು ಮತವನ್ನು ಯಾರಿಗೆ ಹಾಕ್ತೀರಾ, ಯಾಕೆ ಹಾಕ್ತೀರಾ ಅಂತ? ನಮ್ಮ ರಾಜ್ಯಕ್ಕೆ, ದೇಶಕ್ಕೆ, ಜಿಲ್ಲೆಗೆ ಎಲ್ಲ ಒಳ್ಳೆಯವ್ರು ಮಾಡೋರಿಗೆ ಮತ ಹಾಕ್ತೀವಿ. ಅಂದ್ರೆ ಏನು ನೋಡಿ ವೋಟ್ ಹಾಕ್ತೀರಾ ಅಂತ? ವ್ಯಕ್ತಿನ ನೋಡ್ತೀರಾ, ಅಭಿವೃದ್ಧಿ ನೋಡ್ತೀರಾ, ಪಕ್ಷನ ನೋಡ್ತೀರಾ, ಮೋದಿನ ನೋಡ್ತೀರಾ ಅಥವಾ ಸಿದ್ದರಾಮಯ್ಯ ಅವ್ರು ನೋಡ್ತೀರಾ? ಅಭಿವೃದ್ಧಿ ನೋಡಿ, ಅಭಿವೃದ್ಧಿ ನೋಡಿ. ನೀವು ಡೆವಲಪ್ಮೆಂಟ್, ಅಭಿವೃದ್ಧಿ ಮಾಡಿರೋಂಥ ಕಾರ್ಯ ಕೆಲಸಗಳು, ಯೋಜನೆಗಳನ್ನ ನೋಡಿ ವೋಟ್ ಹಾಕ್ತೀವಿ. ಓಕೆ ಓಕೆ. ನಮ್ಮ ನಾಡಿಗೆ, ರಾಜ್ಯಕ್ಕೆ ಒಳ್ಳೇದು ಮಾಡ್ತೀರಾ ಅಂತ ಮೋದಿ BJP ವೋಟ್ ಹಾಕಕ್ಕೆ ಇಷ್ಟಪಡ್ತೀವಿ. ವ್ಯಕ್ತಿನ ನೋಡ್ತಿರೋ, ಮೋದಿನ ನೋಡ್ತಿರೋ, ಸಿದ್ದರಾಮಯ್ಯ ಅವ್ರ ಗ್ಯಾರಂಟಿಗಳನ್ನ ನೋಡ್ತಿರೋ, ನಿಮ್ಮ ಮನೆಯವ್ರಿಗೆಲ್ಲ ಬಸ್ ಫ್ರೀ ಕೊಟ್ಬಿಟ್ಟಿದ್ದಾರೆ, ಅದನ್ನ ನೋಡ್ತಿರೋ ಗ್ಯಾರಂಟಿಗಳನ್ನ, ಅಥವಾ ಪಕ್ಷನ್ ನೋಡ್ತೀರಾ? ಅಲ್ಲ, ಅದನ್ನ ಮಾಡೋದು ರೈತರು ಸಾಲ ಮನ್ನಾ ಮಾಡಿದ್ರೆ ಎಷ್ಟು ತೊಂದರೆ ಎಲ್ಲ ಅವಕಾಶ ಆಗೋದು ಗೊತ್ತ? ರೈತರಿಗೆಲ್ಲ ನೋವೇ ತಪ್ಪೋದು, ಎಷ್ಟೋ ಜನ ಅನೇಕ ಆತ್ಮಹತ್ಯೆ ಮಾಡ್ಕೊಂಡು ಇದಾಗೋಗಿದ್ದಾರೆ ರೈತರುಗಳೆಲ್ಲ. ಸಾಲ ಸಾಲ ಬಡ್ಡಿ ಕಟ್ಟಿ, ಏನೋ ಒಬ್ಬರು ಚೆನ್ನಾಗಿದ್ರೆ ಇನ್ನೊಬ್ರು ಇಲ್ಲ, ಹಂಗಾಗಿದೆ. ಎಲ್ಲರೂ ಚೆನ್ನಾಗಿರ್ಬೇಕು, ನಮಗೆ ಮೋದಿನೇ ನೋಡಬೇಕು ಅಂತಲೇ ನಮ್ಮ ಇಷ್ಟ ಇರೋದು. ಸರ್, ಇಷ್ಟು ದಿನ ನಾವು JDSಲ್ಲೇ ವರ್ಕ್ ಮಾಡಿದ್ದು, 8 ವರ್ಷದಿಂದ ನಮಗೆ ಯಾವುದೇ ಥರ ಗುರುತಿಲ್ಲ. ZP ಬೇಕು ಅಂದರೂ ಅವ್ರ ಮನೆಯವರೇ, MLC ಬೇಕು ಅಂದರೂ ಅವ್ರ ಮನೆಯವರೇ, MLA ಬೇಕು ಅಂದರೂ ಅವ್ರ ಮನೆಯವರೇ, MP ಬೇಕು ಅಂದರೂ ಅವ್ರ ಮನೆಯವರೇ. ಕಾರ್ಯಕರ್ತರು ಏನಕ್ಕೆ ಬೇಕು? ದಡಿ ಹೊಡೆದು ಬಾವುಟ ಕಟ್ಟಕ. ಹಂಗಾಗಿ ಈ ಬಾರಿ ಶ್ರೇಯಸ್ ಪಟೇಲ್ನ ನಮ್ಮ ಜಿಲ್ಲೆಯಲ್ಲಿ ಗೆಲ್ಲಿಸ್ತೀವಿ. ಭಾರತಾದ್ಯಂತ ಈ ಸಲ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ. ಸಿದ್ದರಾಮಯ್ಯ ಅವ್ರ ಗ್ಯಾರಂಟಿ ನೋಡಿ ವೋಟ್ ಹಾಕ್ತಿರೋ, ಮೋದಿನ ನೋಡಿ ವೋಟ್ ಹಾಕ್ತಿರೋ, ಪಕ್ಷನ್ ನೋಡ್ತಿರೋ, ಹೆಂಗೆ ಅಂತ? ಅದೇ ಯಾವ ನಾವು ಹಳ್ಳಿ ಇಬ್ಬರಿಗೂ ಇಬ್ಬರು ಬೇಕು, ಅವರು ಬೇಕು ಇವರು ಬೇಕು. ಯಾವ್ದಕ್ಕೆ ಹಾಕು, ಯಾವ್ದಕ್ಕ ಒಬ್ರಿಗೆ ಹಾಕು ಅಂತ ಹೇಳಿದ್ರೆ ನಮ್ಮ ಮನೇಲಿ ಅದಕ್ಕೆ ಹಾಕ್ತೀವಿ. ಕಾಂಗ್ರೆಸ್ಸು ಮತ್ತು JDS BJP ಯಾವ್ದು ಕೋಟ್ ಹಾಕ್ತೀರಾ ನೀವು? ನಾವು ಎಳ್ಕು ಹಾಕ್ತೀವಿ. ಈಗ ನಮ್ಮ ಮನೆಗೆ 4 ಜನ ಇರ್ತೀವ, ಅದ್ ಕೆಳ್ಡರ್ ಇದು ಕೆಳ್ಡರ್ ಹಾಕ್ತೀವಿ. ಓ, ನೀವು ಈಗ ಎರಡಕ್ಕೂ ಇದು ಕೊಡ್ತೀರಾ, ನ್ಯಾಯ ಕೊಡ್ತೀರಾ, ಎರಡು ಪಕ್ಷದವ್ರಿಗೆ ವೋಟ್ ಹಾಕ್ತೀರಾ? ನೋಡಿದ್ರಲ್ಲ, ಇದು ಹಾಸನ ಲೋಕಸಭಾ ಕ್ಷೇತ್ರದ ಮತದಾರರ ಮಾತು. ಒಂದು ಕಡೆ ಪುಟ್ಟಸ್ವಾಮಿ ಗೌಡರ ಕುಟುಂಬ, ಮತ್ತೊಂದು ಕಡೆ HV ದೇವೇಗೌಡರ ಕುಟುಂಬದ ನಡುವಿನ ಜಿದ್ದ ಜಿದ್ದಿನ ಕಣ ಇದು. ಪ್ರಜ್ವಲ್ ರೇವಣ್ಣ, ಶ್ರೇಯಸ್ ಪಟೇಲ್ ಇಬ್ಬರಿಗೂ ಕೂಡ ತಮ್ಮ ತಮ್ಮ ತಾತಂದಿರ ನಾಮಬಲ ಇದೆ. ಆದರೆ ಅಂತಿಮವಾಗಿ ಯಾರ ಕೊರಳಿಗೆ ವಿಜಯ ಮಾಲೆಯನ್ನು ಹಾಕಬೇಕು ಅನ್ನೋದನ್ನು ಇಲ್ಲಿನ ಮತದಾರರು ನಿರ್ಧಾರ ಮಾಡ್ತಾರೆ. ಇದೇ ಇವತ್ತಿನ ವಿಶೇಷ ನ್ಯೂಸ್ ಫಾಸ್ಟ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ ನ್ಯೂಸ್ ಫಾಸ್ಟ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.